ಕರ್ದೋರ್ ಮಾಡ್ತಾವ್ರೆ ಬೆಂಗಳೂರ, ಹಳ್ಳಿ ಜನಕ್ಕೆ ಇಟ್ಟಿಲ್ಲರು ಸಿಂಗಾಪುರ, ರೈತರೆಲ್ಲ ತೆಂಗಿನ ಮರಕ್ಕೆ ಕಟ್ಟುದ್ರೆ ನೀರ, ಇವ್ರ ಮೇಲೆ ಮಾಡಿಸ್ತಾವ್ರೆ ಸರ್ಕಾರ ಗೋಲಿ ಬಾರ. ಅಯ್ಯೋ ನಮ್ ರೈತನಿಗೆ ಏನ್ ಕಷ್ಟ ಬಂತಣ್ಣ, ಸಣ್ಣಕ್ಕಿ ಭತ್ತ ಬೆಳಿತಾನೆ, ಸಣ್ಣಕ್ಕಿ ಅನ್ನ ಉಣ್ಣುದಿಲ್ಲ, ದಪ್ಪಕ್ಕೆ ಅನ್ನ ಮಾಡ್ಕೊಂಡು ನೀರ್ ಮಜ್ಜಿಗೆ ಒಳಗೆ ಕಲಿಸ್ಬಿಟ್ಟು ಎಬ್ಬೆಟ್ಟಾಕಂದು ಮುಲಿಕಂದು ಗಂಟಳಕ್ಕೆ ತಳತ ಕೂತವನೆ, ಕುರಿ ಕೋಳಿ ಎಂದಿ ಅಂತ ಸಾಕ್ತಾನೆ ಒಂದ್ ಕೆಜಿ ಮಾಂಸ ತಿನ್ನುದಿಲ್ಲ, ಹಸು ಎಮ್ಮೆ ಅಂತ ಸಾಕ್ತಾರೆ ನೂರ್ ಮಿಲಿ ಹಾಲು ಕುಡಿದಿಲ್ಲ, ಅದೇ ಹಸಿಗೆ ಎಮ್ಮೆಗೆ ಎಷ್ಟು ಕಾಲಮೆ ಅಂತ ಗೊತ್ತಿರುದಿಲ್ಲ, ಅಂತ್ಯವ್ರ ಮನೆಯಲ್ಲಿ ಲೀಟರ್ ಗಟ್ಟಲೆ ಹಾಲದೆ ಟನ್ ಗಟ್ಟಲೆ ಹಾಲು ಪೌಡರ್ ಅದೇ, ಅಂತದ್ರಲ್ಲಿ ಇವತ್ತು ರೈತನ ಜೀವಕ್ಕೆ ಆಧಾರ ಆಗಿದ್ದಂತ ಕಲ್ಪವೃಕ್ಷ ಕಾಮಧೇನು ತೆಂಗಿನ ಮರಕ್ಕೆ ನುಸಿ ರೋಗ ಬಂದು ರೈತನ ಬದುಕು ಅತಂತ್ರ ಆಗಿದ್ರು, ನಮ್ಮ ಸರ್ಕಾರದವ್ರ ನುಸಿ ರೋಗಕ್ಕೆ ಔಷಧಿನೂ ಕಂಡಿಡಿದೆ, ರೈತನಿಗೆ ಪರಿಹಾರನು ಕೊಡದೆ ರೈತನೆದ ಮೇಲೆ ಚಪ್ಪಳಿಗಳಿತ್ತವ್ರೆ, ಯಾವನೋ ನಾಲ್ಕಾರು ಜನರು ಇದಕ್ಕೋಸ್ಕರ ನಾಲ್ಕಾರು ಕೊಟ್ಟಿ ರೈತರು ಬಲಿ ಆಯ್ತವ್ರೆ, ಜನಕ್ಕೆ ಕಷ್ಟ ಕಾಯ್ತೀವಿ ಅಂತ ಸುಳ್ಳು ಹೇಳ್ಕೊಂಡು ಓಟ್ ಹಾಕಿಸ್ಕೊಂಡು ಗೆದ್ದೋದಂತ ನಮ್ಮ ಜನ ನಾಯಕರು ಅಬ್ಕಾರಿ ದೊರೆಗಳು ಕೊಡುವಂತ ಎಂಜುಲ್ ಕಾಸ್ಗೆ ಬಿಕ್ಸೋರ್ ಕೈ ಓಡ್ತಾರಲ್ಲ, ಹಂಗೆ ಕೈ ಓಟ್ಕೊಂಡು ರೈತರು ಬಾಳ್ನೆ ಮರಡ್ ಮಾಡ್ತಾವ್ರೆ. ಓಹೋ ಇದೇನಪ್ಪ, ಇವತ್ತು ನಮ್ಮ ಮಲ್ಲಣ್ಣ ಒಬ್ಬನಿಗೆ ಒಬ್ಬನಿಗೆ ಕೂಗಾಡ್ತಾ ಬರ್ತಾವ್ರೆ, ನಾವು ಮಲ್ಲಣ್ಣ ಯಾಕಣ ಹಿಂಗ್ ಬಡ್ಕತಾ ಇದೀಯಾ? ಅಯ್ಯೋ ತಿರ್ಕೆ ಮುಂಡದ ಕನೋಗು, ನನ್ನೇ ಬಡ್ಕತಾ ಇದೀಯ ಅಂತ ಕೇಳಿಲ್ಲ, ಬಡ್ಕೋತ್ನೆ ಏನ್ ಬರ್ಗೆಟ್ ನಾಯಿ ಕೆಟ್ಟೋದ್ನೆ, ನಾನು ಕಷ್ಟ ನಂಗ ಅದೆಂತ ಕಷ್ಟವಣ ನಿನ್ಗೆ, ನಾನು ಒಬ್ಬಂಗೆ ಎಲ್ಲ ಕಷ್ಟ ಬಂದಿರೋದು ಇಡೀ ನಮ್ ರೈತರಿಗೆಲ್ಲ ಬಂದ್ಬಿಟ್ಟದೆ, ರೈತರಿಗೆ ಎಂತ ಕಷ್ಟವ ಕಾಣೆ, ರೈತರ ಕಷ್ಟ ನಿಂಗೇನ್ ಗೊತ್ತೋಗ ಬಡತ್ತೂದೆ, ನಿಂಗೂ ಒಂದ್ 5 ಕುಂಟೆ ಜಮೀನ್ ಇತ್ತು, ಒಂದ್ ತೆಂಗಿನ ಮರ ನೆಟ್ಟಿದ್ರೆ ನಿಂಗೂ ಗೊತ್ತಾಗೋದು ಕಪ್ಪಿ ಮುಂಡದೆ, ನೀನಲ್ಲಿ ಈ ಊರಲ್ಲಿ ಜಾತ್ರಿ ಅಂತೆ, ಅವರಲ್ಲಿ ಮುಂದಿ ಅಂತೆ, ಮದ್ವಿ ಅಂತೆ, ತಿತಿ ಅಂತೆ, ಹಬ್ಬು ಅಂತ ಏನ್ಕಂದು ಅಚ್ಚುಕಟ್ಟಾಗಿ ಉಣ್ಕಂದು ಉಪ್ಸತ್ಕಂಡ್ ತಿರ್ಗಾಡ್ಕೊಂಡ್ ನಿಂತಿದ್ಯೇ, ರೈತರ ಕಷ್ಟ ನಿಂಗೇನ್ ಅರ್ಥ ಆದಲ್ಲ ಲೋಕಲ್ಲಣ್ಣ. ಏನಣ್ಣ ಈಗಲೇ ನಮ್ಮ ರೈತ ಬೆಳೆ ಬೆಳಿಗ್ಗೆ ಏನ್ಕೊಂಡು ಸಾಲದ ಮೇಲೆ ಸಾಲ ಮಾಡ್ಕೊಂಡು ಬಡ್ಡಿ ಕಟ್ಟಕ್ಕಾಗದೆ ನ್ಯಾಣಕ್ಕಂದು ಔಷಧಿ ಕುಡ್ಕೊಂಡು ಸಾಯ್ತವನೆ, ಅಂಥದ್ರಲ್ಲ ಬಿಂದ್ ಲಾಡೇನು ಅಮೆರಿಕದವ್ರಿಗೆ ಒಕ್ಕರಿಸ್ಕಂದಂಗೆ ತೆಂಗಿನ ಮರಕ್ಕೆ ನುಸುರಾಗ ಬಂದು ಒಕ್ಕರಿಸ್ಕಂದು ಸರ್ಕಾರದಿಂದ ಪರಿಹಾರನು ಇಲ್ಲದೆ ನಮ್ಮ ರೈತ ಕಣ್ಣು ಬಾಯಿ ಬಿಟ್ಕೊಂಡು ಕುಂತವನೆ ಕಲ್ಲ ಲೋಕಲ್ಲಣ್ಣ. ಏನಣ್ಣ ನಮ್ಮ ರೈತನ ಭಾಳ ನೋಡಿದ್ರೆ ನಾವು ಆರಂಭ ಮಾಡ್ದ ಬಿಟ್ಬಿಡದೆ ಸರಿ ಅನ್ಸುತ್ತೆ ಕಲ್ಲ. ಓ ಆರಂಭ ಮಾಡುದ ಬಿಟ್ಬಿಡು, ನಾನು ಮಣ್ಣುನ್ ಮಗ ಆದದ್ಕು ಏನಣ್ಣ ಸಾರ್ಥಕ? ನೀನ್ ಮಣ್ಣುನ್ ಮಗಂದಣ್ಣ ಹೋಗ ಮುಂಡತ್ತದೆ ನಿಜವಾದ ಮಣ್ಣು ಮಗ ಕಣಪ್ಪ ಕಣ. ಹೆಂಗಣ ಹೆಂಗೆ ಅಂದ್ರೆ ಈಸ್ಪುರ್ಗೆ ಗಂಗಾಗಾರು ಇಬ್ರು ಇರ್ತಿರಲ್ವಲ್ಲ, ಇವರಿಬ್ರು ದಿನ ಜಗಳ ಆಡ್ದ ನೋಡ್ಬಿಟ್ಟು ಈಸ್ಪುರ್ಗು ತಲೆಕೆಟ್ಟೋದಂಗ ಆಗ್ಬಿಟ್ಟು ತಂದ್ ರಕ್ಷಣಾ ಮಂತ್ರಿ ಖಾತೆಗೆ ಒಂದ್ ತಿಂಗಳು ರಜಾ ಹಾಕ್ಬಿಟ್ಟು ಏನ್ ಬೇಜಾರ್ ಕಳ್ಕೊಬಾರ ಮಾತ ಭೂಲೋಕಕ್ಕೆ ಟೂರ್ ಹಾಕ್ಬಿಟ್ಟವನ ಕಲ್ಲ. ಸರಿ ಈ ಚರಿ ಕೈಲಾಸದಲ್ಲಿ ಗಂಗೆ ಗೌರಮ್ಮಗೆ ಸ್ನಾನ ಮಾಡಕ್ಕೆ ನೀರ್ ಕೊಡದೆ ತೊಂದ್ರೆ ಕೊಡ್ತಾ ಇದ್ಲಂತೆ, ಗೌರಮ್ಮಗೆ ಕ್ವಾಪತ್ಬಿಟ್ಟು ಒಂದಿನ ಕಾಫಿ ಒಳಕ್ಕೆ ನಿದ್ರೆ ಮಾತ್ರ ಹಾಕಿ ಗಂಗಮ್ಮಗೆ ಕುಡಿಸ್ಬಿಟ್ಟು ಒಂದ್ ಬಕೆಟ್ ನೀರ ಗಂಗಮ್ಮನ ಜಡೆ ಸುರ್ಕಂದು ಸ್ನಾನ ಮಾಡಕ್ಕೆ ಅಂತ ಓದ್ಲಂತಕಲ. ಆಮೇಲೆ ಆಗೆಲ್ಲ ಸ್ನಾನದ ಮನೆ ತಿರ್ನಿಲ್ವಲ್ಲ ಕೈಲಾಸದಲ್ಲಿ. ಸರಿ ಯಾರು ಶಿವನ್ ಕೇಳ್ಕೊಂಡು ಸಲೀಸಾಗಿ ಒಳಗೆ ನುಗ್ಗುಟ್ಟಾರ ಏನಪ್ಪ ಗತಿ ಮಾನಮರದ ಹೊಂಟೈತದೆ ಅಂತ ತಿಳ್ಕೊಂಡು ಪಾರ್ವತಿ ಏನ್ ಮಾಡ್ಬಿಟ್ಟವಳೆ, ಒಂದಷ್ಟು ಎರೆಮಣ್ಣ ಕೆರೆಯಿಂದ ತಕ್ಕ ಬಂದು ಒಂದ್ ಮೂರ್ತಿಯ ಮಾಡ್ಬಿಟ್ಟು ಆ ಮೂರ್ತಿಗೆ ಜೀವವ ತುಂಬಿಟ್ಟು ನೀರ್ ಮನೆ ಬಾಕ್ಲಲ್ಲಿ ನಿಲ್ಲಿಸ್ಬಿಟ್ಟು ಹೇಳ್ತಾವಳೆ. ಏನಂತಣ ನೋಡು ಮಣ್ಣು ಮಗನೆ, ನಾ ಸ್ನಾನ ಮಾಡ್ಕೊ ಬರು ಗಂಟ ಯಾರನ್ನು ಒಳಗ್ ಕೊಡ್ಬೇಡ ಅಂತ ಹೇಳ್ಬಿಟ್ಟು ಪಾರ್ವತಿ ಸ್ನಾನಕ್ ಹೋದ್ಲಂತೆ ಕಂದ್ಲ. ಸರಿ ಶಿವನ್ವೆ ಬೂಲಕ್ಕು ಟೂರೆಲ್ಲ ಮುಗಿಸ್ಕೊಂಡು ಇರ್ತೀನಿ ಮೇಲೆ ಜ್ಞಾನ ಆಗ್ಬಿಟ್ಟು ಕೈಲಾಸಕ್ ಬಂದವನೇ ಬಂದುದೇ ತಡ ಬಾಗ್ಲಲ್ಲಿದ್ದಂತ ಮಣ್ಣು ಮಗ ಗಣಪ ಶಿವನ ತರ್ದ್ಬಿಟ್ಟವನೆ ಕಂದ್ಲ. ಆಗ ಮಣ್ಣಿನ ಮಗ ಶಿವನ್ಗೆ ಹೇಳದ್ನಂತೆ, ಏನಂತಣ ಒಳಗೆ ನಮ್ಮ ಸ್ನಾನ ಮಾಡ್ತಾಳೆ ಯಾರನ್ನು ಒಳಗ್ ಕುಡ್ಬೇಡ ಅಂತ ಹೇಳವಳೆ ಅಂತಂದಂತೆ. ಅದಕ್ಕೆ ಶಿವ ನಾನು ಅವಳು ಹಸ್ಬೆಂಡ್ ಕನ್ ಬುಡಯ ಒಳಕ್ಕೆ ಅಂದಂತೆ. ಅದಕ್ಕೆ ಮಣ್ಣು ಮಗ ನೀನ್ ಯಾವ ಹಸ್ಬೆಂಡರ್ ಆಗಿರೋ ಜ್ವಾಳದ ಬೆಂಡರ್ ಆಗಿರು ನಾ ಬಿಡುದಿಲ್ಲ ಅಂತ ಅನ್ಬಿಟ್ನಂತೆ. ಈ ಚರಿ ಈಶ್ಪುರುಂಗು ಬಿ ಪಿ ರೈಜ್ ಆಗ್ಬಿಟ್ಟು ಏನ್ ಭರತನಾಟ್ಯ ಬ್ರೇಕ್ ಡ್ಯಾನ್ಸ್ ಮಾಡ್ಕೊಂಡು ತ್ರಿಶಲವ ತಕ್ಕಂದು ಮಣ್ಣಿನ ಮಗನ್ ತಲೆ ಕಡ್ದು ಮರ್ಡರ್ ಮಾಡ್ಬಿಟ್ಟವನೆ ಕಂದ. ಅಷ್ಟೊತ್ತಿಗೆ ಪಾರ್ವತಿ ಸ್ನಾನ ಮಾಡ್ಕೊಂಡು ಬಂದು ನೋಡ್ತಾಳೆ ತನ್ನ ಮುದ್ದಿನ ಮಗ ಮಣ್ಣಿನ ಮಗ ಕ್ವಾಲಿ ಆಗ್ಬಿಟ್ಟವನೆ. ಏನ್ ಪಾರ್ವತಿ ಊರೆಲ್ಲ ಒಂದಾಗುವಂಗೆ ಏನ್ ಬಾಯ್ನು ಬಡ್ಕೊಂಡು ಶಿವನ ಮೇಲೆ ಕೇಸ್ ಹಾಕ್ತೀನಿ ಬ್ರಾಹ್ಮಂತ ಕೋಯ್ತೀನಿ ಅನ್ಕೊಂಡು ನಿಂತ್ಬಿಟ್ಟವಳಕಲ. ಈ ಚರಿ ಶಿವನ್ಗೆ ತಲೆ ಕೆಟ್ಟೋದಂಗ ಆಗ್ಬಿಟ್ಟು ಏನಪ್ಪ ಮಾಡೋದು, ಈಗ ಏನಾರ ಮಾಡಿ ಇವಳು ಮಗನ ಬದುಕಿಸ್ಮಾ ಅನ್ಕೊಂಡು ತನ್ನ ಸೇವಕರ ಕರೆದ್ಬಿಟ್ಟು ಹೋಗ್ರಿ ಯಾವ್ದಾರ ಪ್ರಾಣಿ ತಲೆನಾರ ಕಡ್ಕ ತಕ್ಕ ಬನ್ನಿ ಅಂದಂತೆ. ಆದ್ರಂತೆ ಶಿವನ್ ಸೇವಕರು ಹೊರಗಡೆ ಬಂದು ಪ್ರಾಣಿಗಳ ಹುಡುಕ್ತವ್ರೆ. ಅಷ್ಟೊತ್ತ ಯಾವ್ದೋ ಸರ್ಕಸ್ ಕಂಪ್ತಿದ್ದು ಒಂದು ಆನೆ ಮರಿ ತಪ್ಪಿಸ್ಕೊಂಡು ಇವ್ರು ಉಲ್ಲಿತ್ತಲೆ ಮೇಯ್ತಾ ಇತ್ತಂತಕ್ಕಂದ. ಆಮೇಲೆ ಆದ್ರೂ ತಲೆನೇ ಕಡ್ಕ ಬಂದು ಆಪರೇಷನ್ ಮಾಡಿ ಗಣಪನ್ಗೆ ಹಾಕುದ್ರಂತೆ. ಅವತ್ತಿಂದ ಗಣಪ ಮಣ್ಣಿನ ಮಗ ಆಗ್ಬಿಟ್ನಕಲ್ಲ. ಅಲ್ಲಿ ಆ ಮಣ್ಣಿನ ಮಗ ಗಣಪನ ಕತೆ ಹಂಗಾಯ್ತು, ಇಲ್ಲಿ ಈ ನಮ್ಮ ಮಣ್ಣಿನ ಮಕ್ಕಳು ರೈತರ ಕತೆ ಹಿಂಗಾಗದಲ್ಲಣ್ಣ. ಹೂ ಕಂದ್ಲ ಕಲ್ಲಣ್ಣ ಲೋ ಕಲ್ಲಣ್ಣ ಏನಣ್ಣ ನಮ್ಮ ರೈತ ಪಾಪ ಹುಟ್ಟು ತಮ್ಮಿದ್ದು ಬರೀ ಕಷ್ಟಗಳನ್ನ ಬೆನ್ನು ಕಟ್ಕೊಂಡು ಹುಟ್ಟುದೇನೋ ಕಂದ್ಲ. ಈ ತೆಂಗಿನ ಮರಕ್ಕೆ ನುಸುರಾಗ ಬಂದ್ಬಿಟ್ಟು ಎಳ್ನೀರು ಇಲ್ಲ ಕಾಯು ಇಲ್ಲ ಮೇನ್ ಮರ ಸುಳಿಯ ಒಣಗ್ತಾ ಕೂತದೆ. ಅಂತದ್ರಲ್ಲಿ ರೈತರು ನೀರನ್ನಾರ ಅಳಿಸ್ಕೊಂಡು ಹೆಂಗೋ ಇಡೋದು ನಿಟ್ಟುಂಡು ಕೋಯ್ತಾ ಇದ್ರೆ ಈ ಸರ್ಕಾರದವರು ಅದಕ್ಕೂ ಕಲ್ಲಾಗ್ತಾವ್ರಲ್ಲ. ಈ ನೀರ 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 ಅಂದ್ರೆ ಏನಣ್ಣ, ಏನ್ ನಮ್ ರೈತರಿಗೆ ನೀರಿಗೂ ದರಿದ್ರ ಬಂದ್ಬಿಡ್ತಾನ? ಅದೀಗಾಗ್ಲೇ ಟ್ಯಾಂಕಿನಲ್ಲಿ ನಲ್ಲಿನಲ್ಲಿ ಬೋರ್ವೆಲ್ ನಲ್ಲಿ ನೀರ್ ಬಿಡ್ತಾ ಇಲ್ವಣ್ಣ ಕುಡಿಕೆ? ಅಯ್ಯೋ ಕಪ್ಪಿ ಮುಂಡದ ಕನಗಲು ಕಲ್ಲಣ್ಣ. ಏನಣ್ಣ ಅದು ನೀರಲ್ಲ ಕಲ, ನೀರ ಅನ್ನು ನೀರ ಅಂದ್ರೆ ತೆಂಗಿನ ಮರ ಕೊಂಬಾಳೆ ತುದಿಗೆ ಗಡಿಗೆ ಕಟ್ಟಿ ಇಳಿಸ್ತಾರಲ್ಲ ಅದ ನೀರ ನೀರ ಅಂತಾರೆ. ಹಂಗೆ ತೆಂಗಿನ ಮರದಿಂದ ನೀರ ಇಳಿಸಿದ್ರೆ ಒಂದ್ 2 ವರ್ಷ ಆದ್ಮೇಲೆ ಏನ್ ಉಸಿರೋಗ ಅಂತ ಬಂದಿದ್ದ ತೆಂಗಿನ ಮರಕ್ಕೆ, ಅದು ಕಡಿಮೆ ಆಯ್ತದೆ ಕಂದ್ಲ. ಈ ನೀರ ಕುಡಿದ್ರೆ ಒಟ್ಟಿಗೆ ಒಳ್ಳೇದಣ್ಣ, ಕೆಟ್ಟದ್ದು ಅಂತ ಯಾವ್ದ ನಿನ್ ಕೇಳ್ದೋನು? ಹಿಂದೆ ನಮ್ ತಾತ ಮುತ್ತಾತಿರಲ್ಲ ನೀರವ ಕುಡಿತಿರ್ನಿರಲ್ಲ, ಹಾಗೇನೆಲ್ಲರೂ ಸತ್ತೋಗ್ಬಿಟ್ರೆ
ನೀರ ಇಳಿಸಿ ಮಾರಾಟ ಮಾಡಿದ್ರೆ ಸರ್ಕಾರ ಖಜಾನೆಗೆ ಎಲ್ಲಿ ಕತ್ರಿ ಬಿದ್ದದು ಅನ್ಕೊಂಡು ಎಂಡು ಲಾಬಿಗಳ ಎತ್ತಿ ಕಟ್ಟಿ ಪೊಲೀಸ್ನವ್ರ ಪುಟ್ಟಿನ ರೈತರಿಗೆ ಏಟ ಹೊಡಿಸ್ತಾವ್ರೆ ಕಂದ್ಲ ಗೋಲಿಬಾರ ಮಾಡಿಸಿ ಸಾಯಿಸ್ತಾವ್ರೆ ಕಂದ್ಲ ದೇಶಕ್ಕೆಲ್ಲ ಅನ್ನ ಈಕ ರೈತನ್ಗೆ ಹಿಡ್ಕೊಂಡು ಹೊಡೆದ ಮೇಲೆ ಬೇರೆ ಜನಗಳ ಗತಿ ಏನಣ್ಣ ಅಣ್ಣ ನಮ್ಮ ರೈತರೆಲ್ಲ ಸೇರ್ಕೊಂಡು ಇವ್ನ ಐನ್ ಒಂದೇ ಒಂದು ವರ್ಷ ಆರಂಭ ಮಾಡೋದ ನಿಲ್ಸ್ಬಿಟ್ರೆ ರೈತರು ಸಂಪಾದನೆ ಬದುಕ್ತಾ ಇರೋರೆಲ್ಲ ಒಂದೇ ವರ್ಷದಲ್ಲಿ ರಕ್ತ ಕಕ್ಕಂಡು ಸತ್ತೋಯ್ತಾರೆ ಕಣ್ಣ ಲೋ ಕಲ್ಲಣ್ಣ ಏನಣ್ಣ ನಮ್ಮ ರೈತರು ಒಂದು ವರ್ಷ ಹಂಗ್ ಮಾಡಿ ಬುದ್ಧಿ ಕಲಿಸ್ಬೇಕು ಕಂದ್ಲ ಆದ್ರೆ ನಮ್ಮ ರೈತರೆಲ್ಲೂ ಒಂದಾದ್ರೆ ತಕಲ ಸರ್ಕಾರದಿಂದ ಸಾಲ ಕೊಡ್ತಾರೆ ಅಂತ ಸಾರಿಸ್ಬಿಟ್ರೆ ಸಾಲ ಗರ್ಜಿ ಹಾಕ ನಿಂತ್ಕೋತಾರೆ ಹಂದಿ ಮೇಯಿಸಿಕೆ ಕೋಳಿ ಮೇಯಿಸಿಕೆ ದನ ಮೇಯಿಸಿಕೆ ಅಂತ ಲೋನ್ ಕೊಡ್ತೀವಿ ಅಂದ್ರೆ ಸಾಕು ನಾನು ಮೇಯಿಸ್ತೀನಿ ನಾನು ಮೇಯಿಸ್ತೀನಿ ಅಂದಿಯ ದನವ ಕುರಿಯ ಕೋಳಿ ಅನ್ಕೊಂಡು ಅವ್ರವ್ರೆ ಹೊಡೆದಾಡ್ಕೊಂಡು ಅರ್ಜಿ ಹಾಕೊಂಡು ನಿಂತ್ಕೋತಾರೆ ಕಂದ್ಲ ಹಿಂಗಾಗ್ಬಿಟ್ಟು ಸರ್ಕಾರದವ್ರು ನಮ್ಮ ರೈತರ ಹೆಂಗ್ ತಿಳ್ಕೊಂಡಾರೆ ಗೊತ್ತ ಹೆಂಗ್ ತಿಳ್ಕೊಂಡಿದ್ರೆ ನಮ್ಮ ರೈತರದ್ದು ಹಂದಿ ಮೇಯಿಸಿಕೆ ದನ ಮೇಯಿಸಿಕೆ ಕೋಳಿ ಮೇಯಿಸಿಕೆ ಕುರಿ ಮೇಯಿಸಿಕೆ ಅಂತ ತಿಳ್ಕೊಂಡು ಒಂದಷ್ಟು ದುಡ್ಡನ್ನ ಸಾಲ ಅಂತ ಮಕ್ಕದ ಮೇಲೆ ಎಸ್ಬಿಟ್ಟು ನೀನೇ ಭೀಮಾ ಕನ್ನಡ ಅಂತವ್ರೆ ಸರಿಯಾಗಿ ಹೇಳಿದೆ ಕನ್ನಡ ನಮ್ಮ ರೈತರ ಪಾಡು ಹೆಂಗಾಗದೆ ಅಂದ್ರೆ ಕಲ್ಲಣ್ಣ ಹೆಸರು ನೋಡಿದ್ರು ಭೀಮಾ ಕನ್ನಡ ಕದೇ ಗಾತ್ರ ಸಾಲ ಕನ್ನಡ ಅಂದಂಗೆ ಸರ್ಕಾರದವ್ರು ಕೊಟ್ಟಿರೋ ಸಾಲವ ಕದೆ ಒತ್ಕೊಂಡು ಒತ್ಕೊಂಡು ನಿಂತವ್ರೆ ಕಂದ್ಲ ಎಲ್ಲಿ ಗಂಟ ನಮ್ಮ ಜನ ತಿರಿಕಂದು ಅದೇ ಕದಲೆ ಗೂದೆ ಕಡಿ ಮಟ್ಕೆ ಹೊಡಿದಿಲ್ವೋ ಅಲ್ಲಿ ಗಂಟಲು ಉದ್ದಾರ ಆಗುದಿಲ್ಲ ಕಲ್ಲ ರೈತರು ಅದಕ್ಕೆ ಹೇಳ್ತಾವ್ನಿ ಕಲ್ಲಣ್ಣ ನಾವು ಇಳಿಸ್ಬೇಕು ನೀರ ಅವ್ರಿಗೆ ಕುಡಿಸ್ಬೇಕು ಕಂದ್ಲ ಮೋರಿ ನೀರ ಉಂಕಣ್ಣ ಗದ್ದೆ ನಮ್ದು ಜಮೀನ್ ನಮ್ದು ಕಂದಾಯ ಕಂಟ್ರು ಪೀಸ್ ಕಟ್ಟೋರ್ ನಾವು ಉತ್ತೋರ್ ನಾವು ಬಿತ್ತೋರ್ ನಾವು ಒತ್ತೋರ್ ನಾವು ಬೆಳೆ ಬೆಳೆದೋರ್ ನಾವು ಅದ ಮಾಡಿ ಅಂಕ ತಂದೋರ್ ನಾವು ನಾವು ಬೆಳೆದಿರೋ ಭತ್ತ ಕಬ್ಬು ರಾಗಿ ಕಾಳು ಕಡ್ಡಿಗೆ ಬೆಲೆ ಕಟ್ಟಬೇಕಾದವ್ರು ನಮ್ ರೈತರಲ್ವಣ ಮೂಕಂದ್ಲ ನಮ್ ರೈತರಿಗೆ ಬೆಲೆ ಕಟ್ಟಕ್ ಬಿಟ್ಟಾರ ತಕಲ ಕಲ್ಲಣ್ಣ ಬೆಳಿನಿಲ್ಲ ಬೆವ್ರು ಸುರಿಸ್ತಿನವ್ ಯಾರ ಕಾಸ್ಟ್ ರೋಗ್ದನ್ ಬಂದು ನೀವು ಬೆಳೆದ್ರೆ ಭತ್ತಕ್ಕೆ ಇಷ್ಟ ರೈಟು ನೀವು ಬೆಳೆದ್ರೆ ಕಬ್ಬಕ್ಕೆ ಇಷ್ಟ ರೈಟು ಜೋಳಕ್ಕೆ ಇಷ್ಟ ರೈಟು ರಾಗಿಗೆ ಇಷ್ಟ ರೈಟು ಅಂತ ಫಿಕ್ಸ್ ಮಾಡ್ತಾನಲ್ಲ ಅವನೇನ್ ನಮ್ ಬೆಳೆಗಳಿಗೆ ರೈಟ ಫಿಕ್ಸ್ ಮಾಡಕ್ಕೆ ನಮ್ ರೈತನು ಕೊಟ್ಟಿದ್ದಲ್ಲ ಅವನು ನೀನ್ ಹೇಳುದು ಸರಿ ಕಣ ನಮ್ಮ ಹತ್ರನು ಕಂತ್ ಕಂತೆ ದುಡ್ಡಿದ್ರೆ ಬೆಳೆದಿರೋ ಬೆಳೆ ಎಲ್ಲ ನಮ್ಮ ಮನೆಯಲ್ಲೇ ಮಡಿಕೊಂಡಿದ್ದು ಬರ ಬಂದತ್ತಲ್ಲಿ ಮಾರ್ಕೋಬಹುದಿತ್ತು ಈಗ ನಮ್ ರೈತರಿಗೆ ಅರ್ಜೆಂಟ್ ಆಗಿ ದುಡ್ಡು ಬೇಕಲ್ಲಣ ಅದಕ್ಕೆ ಅವ್ರು ಹೇಳಿದ ಸ್ಟ್ರೈಟ್ಗೆ ಮಾರ್ಬೇಕಾಯ್ತದೆ ಕಣ ಅವ್ರು ಹೇಳ್ದ ಸ್ಟ್ರೈಟ್ಗೆ ನಾವು ಬೆಳೆದಿರೋ ಪದಾರ್ಥವ ಕೊಟ್ಬಿಟ್ಟು ದುಡ್ಡ ಇಸ್ಕೊಬೋದು ಈಗ ನಮ್ಮ ದುಡ್ಡ ಅದೇನ್ಕೊಂಡು ಒಂದು 10,000 ರೂಪಾಯಿ ತಕೊಂಡು ಹೋಗ್ಬಿಟ್ಟು ಒಂದು ಬಟ್ಟೆ ಅಂಗಡಿಗೆ ಹೋಗಿ ನಿಂತವಿರು ರೇಷ್ಮೆ ಸೀರೆಗೆ ರೇಷ್ಮೆ ಪಂಚೆಗೆ ಅಂಗಿಗೆ ಚಡ್ಡಿಗೆ ಎಷ್ಟೇ ದುಡ್ಡು ಅಂತ ನಾವು ರೈಟ ಫಿಕ್ಸ್ ಮಾಡಕ್ಕೆ ಹೋದ್ರೆ ಬಟ್ಟೆ ಅಂಗಡಿಯನ್ನು ಇಸ್ಕೊಂಡ ಅಂತ ಒದ್ದು ಓಡಿಸ್ತಾನೆ ಅಷ್ಟೇ ಅವನು ಒದ್ದು ಓಡಿಸೋಕೆ ಮುಂಚೆ ಪದಾರ್ಥಕ್ಕೆ ರೈಟ್ ಗಟ್ಟಕ್ಕೆ ಬಂದಿದ್ನಲ್ಲ ಆಗಲೇ ರೈತರೆಲ್ಲ ಒದ್ದು ಓಡಿಸಿದ್ರೆ ರೈತರಿಗಿಂತ ಕಷ್ಟ ಬರ್ತಿತ್ತಲ್ಲ ಅದಕ್ಕೆ ಹೇಳ್ತಾವ್ನಿ ಕಲ್ಲಣ ನಾವು ಇಳಿಸ್ಬೇಕು ನೀರ ಆ ಬೋಳಿ ಮಕ್ಕಳು ಕುಡಿಸ್ಬೇಕು ಮೋರಿ ನೀರ ನಮ್ ಜನ ಅನ್ಯಾಯ ಮಾಡಿದವ್ರಿಗೂ ಅದಕ್ಕೂ ಜಿಪ್ನಾಟ ಆಡ್ತಾವ್ರೆ ಕಣ್ಣ ಜಿಪ್ನಾಟ ಆಡ್ಲಿ ಬಾರ ಕಲ್ಲಣ್ಣ ಜಿಪ್ನಾಟ ಆಡ್ಕೊಂಡು ಆಡ್ಕೊಂಡು ಅವ್ರ ಸಾವು ಅವ್ರ ಹೆಚ್ಚಿ ತಕ್ಕಂತಾರೆ ಕಂದ್ಲ ಜಿಪ್ನಾಟ ಆಡಿದ್ರು ಸಾವು ಬಂದದಣ್ಣ ಬರ್ದೆ ಇನ್ನೇನ್ ಆದದು ಹೆಂಗ್ ಸಾವು ಬಂದದು ಜಿಪ್ನಾಟ ಆಡಿದ್ರಂತ ಒಂಚೂರು ತಮಾಷೆ ಹೇಳ್ತೀನಿ ಕೇಳ ನನಗೂ ಅಷ್ಟೊತ್ತಿನಿಂದ ನಮ್ ರೈತನ ಬಗ್ಗೆ ಯೋಚನೆ ಮಾಡಿ 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 ರೈಜ್ ಆಗ್ಬಿಟ್ಟದೆ ಆ ಜಿಪ್ನಾಟದ ಬಗ್ಗೆ ಒಂಚೂರು ತಮಾಷೆ ಹೇಳೋಣ ಹಿಂಗೆ ಕಲ್ಲಣ್ಣ ಒಂದೂರಲ್ಲಪ್ಪ ಹಾನ್ ಜಿಪ್ನ ಇದ್ದಂತ ಕಂದ್ಲ ಅವನೆಂತ ಜಿಪ್ನ ಅಂದ್ರೆ ಕೀತ್ಕಂದ್ರು ಬೆಟ್ಟಿಗೆ ಉಚ್ಚ ಉಯ್ಯ ಅಂದ್ರೆ ಜನ ಮಾತ್ರ ಕಟ್ಟಿ 6 ತಿಂಗಳಾಗತ್ತೆ ಅಂತಿದ್ದಂತೆ ಅಂತ ಬೇವರ್ಸಿಕಲ್ಲ ಜಿಪ್ನ ಅವನು ಇವನ್ ಜಿಪ್ನಾಟವ ನೋಡಿ ನೋಡಿ ಜನಕ್ಕೆಲ್ಲ ಬೇಜಾರಾಗಿ ಹೋಯ್ತ ಬತ್ತ ಅವನ್ನ ನೋಡ್ದಾಗ್ಲೆಲ್ಲ ಬೊಯ್ದು ಉಗಿದು ಮಾಡ್ತಿದಂತೆ ಕಂದ್ಲ ನಾನು ಇಷ್ಟು ಒಳ್ಳೆಯವನಾಗಿದ್ರು ಜನಗಳು ನನಗೆ ಹೋಯ್ತ ಬತ್ತ ಉಗಿದು ಬೊಯ್ದು ಮಾಡ್ತಾರಲ್ಲ ಅನ್ಕೊಂಡು ಜೀವನದಲ್ಲಿ ಬೇಜಾರಾಗ್ಬಿಟ್ಟು ಜನಗಳ ಮಧ್ಯದಲ್ಲಿ ಇರುದೇ ಬೇಡ ಅನ್ಕೊಂಡು ಊರ್ ಹೊರಗಡೆ ಇದ್ದ ಅವ್ನು ತೋಟದವ ಒಂದ್ ಮನೆಯ ಕಟ್ಕೊಂಡು ಹೆಂಗೋ ಕಾಲ ಆಗ್ತಿದ್ದಂತ ಕಲ ಜಿಪ್ನ ಆಮೇಲೆ ಹಿಂಗೆ ಒಂದ್ಸರಿ ಅದೇ ಊರ್ನವರು ಯಾರಿಗೂ ಹುಷಾರಿರುವಂತೆ ಹೋಗ್ಬರು ಜೀವವಂತೆ ಅವನ್ನ ನೋಡಕ್ಕೆ ಅನ್ಕೊಂಡು 3-4 ಜನ ಹೋಯ್ತಾ ಇದ್ರಂತ ಕಂದ್ಲ ರೋಡ್ ನಲ್ಲಿ ಹೋದ್ರು ದೂರ ಆಯ್ತದ ಜಿಪ್ಪುಣ್ಣ ತೋಟದ್ಗಂಡು ಹೋಗ್ಬಿಡುವ ಅನ್ಕೊಂಡು ಅಲ್ಲಾಣೆ ಹೋಯ್ತಿದ್ರಂತೆ ಇವ್ರು ಬರುತ್ತಾ ಜಿಪ್ಪಣ ದೂರದಿಂದ ನೋಡ್ಬಿಟ್ಟು ಏನ್ ಸಂತೋಷ ಪಟ್ಕೊಂಡು ಆನಂದ ಉಕ್ಕಿ ಹರಿದ್ಬಿಟ್ಟು ಅಲ್ಲ ನಾನು ಊರ್ ಬಿಟ್ಟು ಹೋದ್ಮೇಲೆ ಮನೆ ಕಟ್ಟದ ಮೇಲೆ ಯಾವ ಜನ ಇತ್ತ ತಿರಿಕೊಂಡು ನೋಡ್ಲಿಲ್ಲ ಅಂತದ್ರಲ್ಲಿ ಈಗ್ಲಾರು ನಮ್ಮೂರವ್ರು ನಮ್ಮ ಮಟ್ಟಿಗಂಡು ಬರ್ತಾವ್ರಲ್ಲ ಇವ್ರಿಗೆ ನಾನು ಏನಾದ್ರೂ ಸಮಾಧಾನ ಮಾಡಿ ಸತ್ಕಾರ ಮಾಡಿ ನಮ್ಮ ಮಟ್ಟಿಲಿ ಜಿಪ್ಣ ಅನ್ನು ಹೆಸರ ತೊರೆದಾಕ್ಮ ಅಂತ ಅನ್ಬಿಟ್ಟು ಬತ್ತಿ ದೋರ್ನ ಕರ್ನಕಲ ಜಿಪ್ಣ ಏನಂತ ಕರ್ದಣ ಏನ್ರಣ ಎಲ್ಲುಗ್ರಣ ಒಂಟ್ರಿ ಅಪ್ರೂಪ ಬಂದಿದ್ರಿ ಬಂದ್ರಣ ಮನೆಗೆ ಅಂದವನೆ ಅದಕ್ಕೆ ಹೋಯ್ತಾ ಇದ್ದವರು ಇಲ್ಲ ಕಣ್ ಜಿಪ್ಣ ನಾವು ಅರ್ಜೆಂಟ್ ಆಗಿ ಸಾವನಲ್ಲಿ ಇರುವ ನೋಡಕ್ ಹೋಯ್ತಾ ಇದೀವಿ ಬಸ್ ಕಿಸ್ ಹೊಂಟೋದದು ಬೇಕಾದ್ರೆ ಹತ್ತಿನ ಬರುವಾಗ ಬೇಕಾದ್ರೆ ಅಟ್ಟಿ ಬರ್ತೀನಿ ಅಂತಂದ್ರಂತೆ ಕಂದ್ಲ ಅದಕ್ಕೆ ಇವ್ನು ಜಿಪ್ನ ಇನ್ನೂ ಬಸ್ ಬರು 10 ನಿಮಿಷ ಟೈಮ್ ಅದೇ ಕಣ ಅಲ್ಲಿ ಗಂಟು ಒಂಚೂರು ಪಾನ್ಕನಾರು ಕುಡ್ಕೊಂಡು ಹೋಗ್ರಿ ಬಂದ್ರಣ ಮನೆಗೆ ಅಂತ ಕರ್ತವನೆ ಅದಕ್ಕೆ ಇವರು ಇಲ್ಲ ಇಲ್ಲ ಈಗಾಗಲೇ ಗೊತ್ತಾಗ್ಬಿಟ್ಟದೆ ಹೋಯ್ತೀನಿ ಅನ್ಕೊಂಡು ಹೋಯ್ತಾನೆ ಇದ್ರಂತೆ ಕಂದ್ಲ ಏನ್ ಜಿಪ್ನು ಬಂದ್ಬಿಟ್ಟು ಅಲ್ಲ ಇಷ್ಟೊಂದು ಆಗಾದ್ರು ಬರೋದ್ರಲ್ಲ ಅನ್ಕೊಂಡು ಈ ಜಿಪ್ನ ಆಟ ಹೋಗಿ ನಿಂತ್ಕೊಬಿಟ್ಟವನ ಕೈ ಹಿಡ್ಕೊಂಡು ಯಾಕಣ ಇಲ್ಲ ಇಲ್ಲ ನೀವೇನಾದ್ರೂ ಬೇಜಾರು ಮಾಡ್ಕೊಳ್ಳಿ ಇವತ್ತು ನೀವು ನಮ್ಮ ಮನೇಲಿ ಪಾನ್ಕ ಕುಡ್ಕೊಂಡು ಹೋಗ್ಲೇಬೇಕು ಅನ್ಕೊಂಡು ಆಟ ಹಿಡ್ಕೊಬಿಟ್ಟವನ ಕಲ್ಲ ಜಿಪ್ನ ಆಗ ಹೋಯ್ತಾ ಇದ್ದಾರೆ ಇವನು ನಮ್ಮ ಮುಂದಕ್ಕೆ 3 ಹಜ್ಜೆ ಬುಡುತ್ಕಾಂಡಿ ನಾಡಿರ್ಲ ಹೋಗಿ ಒಂಚೂರು ಪಾನ್ಕ ತಾನೆ ಕುಡ್ಕೊಂಡು ಹೋಗ್ಮಾ ಅನ್ಕೊಂಡು ಎಲ್ರು ಹೋಗಿ ಜಿಪ್ನವ್ರ ಪಾರ್ಸಲ್ ಮೇಲೆ ಕೂತ್ಕೊಂಡವ್ರೆ ಕೂತ್ಕೊಬಿಟ್ಟು ಯಾಲಕ್ಕಿ ಗೀಲಕ್ಕಿ ಏನೋ ಹಾಕ್ಬೇಡ ಸುಮಾರಾಗೆ ಮಾಡ್ಕೊಂಡ್ ಕೊಡು ಜಿಪ್ನಣ್ಣ ಪಾನ್ಕ ಬಂದವ್ರೆ ಕಂದ್ಲ ಆಯ್ತು ಇಲ್ಲೇ ಕುಂತಿರಣ್ಣ ಬಂದ್ಬಿಡ್ತೀನಿ ಅಂತ ಕಂದ್ಲ ಜಿಪ್ನ ಅಲ್ಲ ಕಣ ಯಾರ ಪಾರ್ಸಲ್ ಅಲ್ಲಿ ಕುಂಡಿಸ್ಬಿಟ್ಟು ಈಗ ನೀನು ಎಲ್ಗಯ್ಯ ಹೋಯ್ತಾ ಇದೀಯ ಅಂತಂದ್ರಂತೆ ಕಂದ್ಲ ಅದೇ ಪಾನ್ಕ ಮಾಡೋಕೆ ಸಕ್ಕರೆ ಇಲ್ವಲ್ಲ ಸಕ್ಕರೆ ತಕ ಬಂದ್ಬಿಡ್ತೀನಿ ಅಂಗಡಿಗೆ ಹೋಗಿ ಓಡ್ ಬಂದ್ಬಿಡ್ತೀನಿ ಇಲ್ಲೇ ಕೂತಿರೋಣ 5 ನಿಮಿಷ ಅಂತ ಅಂದಂತೆ ಆಗ ಇವರು ಅಲ್ಲ ಕಣ್ಣ ಗ್ರಾಸ್ತಾನವ ಅರ್ಜೆಂಟ್ ಆಗಿ ಸಾವನಲ್ಲಿರೋನ ನೋಡಕ್ಕೆ ಹೋಗ್ಬೇಕು ಈಗಾಗಲೇ ಒತ್ತಾ ಕೂತದ ನೀನು ಈಗ ಅಂಗಡಿಗೆ ಹೋಗಿ ಸಕ್ಕರೆ ತಂದು ಪಾನ್ಕ ಇಡ್ರಿಸ್ಕೊಡುದು ಯಾವಾಗ ಏನು ಬೇಡ ಪಾನ್ಕ ಬೇಡ ನಾವು ಹೋಯ್ತೀವಿ ಅದೇನು ನಿನ್ನ ಕೆಲಸ ನೋಡ್ಕೋ ಜಿಪ್ಪಣ ಅನ್ಕೊಂಡು ಕುಂತಿದ್ದವ್ರು ಯಾಕೆ ಎದ್ದವ್ರೆ ಕಂದ್ಲ ಅದಕ್ಕೆ ಆ ಜಿಪ್ಪಣ ಇಷ್ಟಕ್ಕೆ ಬೇಜಾರು
ಕಳ್ಸುಕಾದದೆ ಪಾನಕ ಇಲ್ದಾರ ವಾಸಿ ಆಯ್ತು ಹೋಸಿ ಮಜ್ಜಿಗೆನಾರು ಕುಡ್ಕಂದೋಗಿ ಅಂತ ಬಲವಂತ ಕುಡ್ಸುದಂತ ಕಂದ್ಲ. ಆಮೇಲೆ ಆಗ ಅವ್ರು ಇವನು ನಮ್ಮ ಬುಡದ ಕಾಣಿ ಅಂತ ತಿಳ್ಕಂದ ಆಯ್ತು ಅದೇನ್ ಮಜ್ಜಿಗೆಯ ಗಿಜ್ಗಿಯ ಬೇಗ ಅದ್ರೊಳಕ್ ಹೋಸಿ ಈರುಳ್ಳಿ ಉಪ್ನು ಹಾಕಂದು ತಕಬಾಜಿಪ್ನ ಕುಡ್ಕಂದು ಹೋಯ್ತೀನಿ ಅಂದವ್ರೆ ಕಂದ್ಲ. ಆಗ ಪುನಃ ಜೀಪ್ನ ಆಯ್ತು ಕಂದ್ರಣ ಒಂದ್ 5 ನಿಮಿಷ ಇಲ್ಲೇ ಕುಂತೀರಿ ಓಡ್ ಬಂದ್ಬಿಡ್ತೀನಿ ಅಂದಂತೆ. ತಿರುಪುನ ಎಲ್ಗೋ ಒಯ್ತಾ ಇದೀನಿ ಮನೆ ಆಳಾಗ ಮಜ್ಜಿಗೆ ಕುಡ್ಕು ಒಂದ್ 5 ನಿಮಿಷ ಇರು ಅಂತ ಅದಿಯಲ್ಲ ಅಂತ ಅವ್ರು ರೇಗ್ಬಿಟ್ಟವ್ರೆ ಕಂದ್ಲ. ಅದಕ್ಕೆ ಜೀಪ್ನ ಅದೇ ಕಂದ್ರಣ ಮಜ್ಜಿಗೆ ಮಾಡೋಕೆ ಆಳ್ಗೆ ಎಪ್ಪಿಲ್ಲ ಎಪ್ಪಿಸ್ಕೊಂಡು ಓಡ್ ಬಂದ್ಬಿಡ್ತೀನಿ ಅಂತಂದಂತೆ ಕಂದ್ರ. ಪಾಪಿ ಪೊಟ್ಟಿಯದ ಏನ್ ಇವ್ರಿಗೂ ಕ್ವಾಪಾಕ್ಬಿಟ್ಟು ಅಲ್ಲಕ್ಕನ ನಿನ್ ಮನೆ ಯಾಕೆ ಕುಟ್ಟೋಗುನ ಜೀಪ್ನ. ಈಗ ನೀನು ಎಪ್ಪಿಸ್ಕ ಬಂದು ಎಪ್ಪಾಕಿ ನಮ್ಗೆ ಮಜ್ಜಿಗೆ ಮಾಡ್ಕೊಡೋದು ಯಾವಾಗ? ನಮ್ಗೆ ಈಗಾಗ್ಲೇ ಒತ್ತಾ ಕೂತ ನೀನು ಪಾನ್ಕೋ ಬೇಡ ಮಜ್ಜಿಗೂ ಬೇಡ ನಮ್ ಕಡ್ದೋಯ್ತೀನಿ ನನ್ ದೊರೆ ಏನ್ ಕಂದು ತಿರುಪುನ ಯಾಕೆ ಎತ್ತವ್ರೆ ಕಂದ್ಲ. ಆಗ ಪುನಃ ಈ ಜೀಪ್ನ ಹಂಗಂದ್ರೆ ಹಂಗೆ ನಿಮ್ದೊಳ್ಳೆ ಸರೋಯ್ತಲ್ಲ ಬರೋರು ಬಂದಿದ್ರಿ ಬಂದವ್ರದ್ದು ಹಂಗೆ ಕಳ್ಸುಕಾತದೆ ಜನ ಏನಂದರು ಉಗಿದ್ಲು ನನ್ನ ಮೊಕ್ಕೆ. ನಮ್ಮ ಮನೇಲಿ ಕೊನೆ ಪಕ್ಷ ಒಂದ್ ಲೋಟ ಕಾಪಿನಾರು ಕುಡ್ಕೊಂಡು ಹೋಗ್ಲೇಬೇಕು ಅಂತ ಆಟ ಮಾಡ್ಕಂಡಂತ ಕಲ ಪುನಃ. ಆಮೇಲೆ ಆಗ ಜೀಪ್ನ ಪುನಃ ಆಯ್ತು ಇಲ್ಲೇ ಕುಂತಿರೋಣ 5 ನಿಮಿಷ ಈಗ ಓಡ್ ಬಂದ್ಬಿಡ್ತೀನಿ ಅಂದಂತ ಕಂದ್ಲ. ಅಯ್ಯೋ ಜೀಪ್ನ ಕೊಟ್ಟಿ ಐದ್ನೆ ತಿರುಪುನ ಎಲ್ಗ ಒಯ್ತಾ ಇದೀನಿ ಮನೆ ಕಿಸಾಂತರಾಗ ನಮ್ಗೆ ಈಗಾಗ್ಲೇ ಒತ್ತಾ ಕೂತದೆ ಅಂತಂದ್ರಂತ ಅವ್ರುವೆ. ಅದ್ಕೆ ಜೀಪ್ನ ಏ ಎಲ್ಲೂ ಇಲ್ಲ ಕಂದ್ರಣ ನಮ್ಮ ಮಟ್ಟಿಗಳು ಎಮ್ಮೆ ಇಡ್ಕೊಂಡು ಹೊಲ ತಕೊಂಡಾಗಳೆ ಎಮ್ಮೆ ಇಡ್ಕೊಂಡು ಓಡ್ ಬಂದ್ಬಿಡ್ತೀನಿ ಇರ್ರಿ ಕಾಫಿಗೆ ಹಾಲ್ ಬೇಕಲ್ವೇ ಅದಕ್ಕೆ ಅಂದಂತ ಕಂದ್ಲ. ಏನ್ ಇವ್ರಿಗೂ ಪಿತ್ತ ನತ್ ಕತ್ಬಿಟ್ಟದೆ ಕ್ವಾಪ್ತಲೆ ಜೀಪ್ನಿಗೆ ಅಲ್ಲಕ್ಕನ ಬಾಳ್ಗೆಟ್ ಬೊಟ್ಟಿ ಐತೆ. ನೀನೇನ್ ಪಾನಕ ಮಾಡ್ಕೊಡಕ್ ಮಾಡಿದ್ಯೋ ಮಜ್ಜಿಗೆ ಕುಡ್ಸಕ್ ಮಾಡ್ಕಂದಿದ್ಯೋ ಕಾಫಿ ಕಾಯ್ಸ್ಕೊಡಕ್ ಮಾಡಿದ್ಯೋ ಸಾವು ಜೊತೆಲಿ ಹೊಡೆದಾಡ್ತಾ ಇರೋ ನಾನು ಓಡಕ್ಕೆ ಅಂತ ಒಯ್ತಾ ಇದ್ದಾರ ಮನೆಗೆ ಕರೆದ್ಬಿಟ್ಟು ಪಾನಕ ಮಜ್ಜಿಗೆ ಕಾಫಿ ಕುಡ್ಕೊಂಡು ಹೋಗ್ರಿ ಅಂತ ಬಾಳ್ಗೆಡ್ ಸಾಕ್ಬಿಟ್ಟಲ್ಲ. ನಿಂತವ್ ಎಮ್ಮೆನ್ ಇದ್ದೋ ಇಲ್ವೋ ನಮ್ಗೆ ಅನುಮಾನ ಅನ್ಕಂದ್ ಬಾಯಿ ಬಂದಾಗ ಹೋಯ್ತಾ ಇದ್ರ ಅಂತ ಕಂದ್ಲ. ಆಮೇಲೆ ಅಷ್ಟೊತ್ತಕ್ಕೆ ಜೀಪ್ನ ಮಂಗ ಬಂದಂತೆ ಬಂದ್ಬಿಟ್ಟು ಏನ್ ಹೇಳದ್ನಂತ ಗೊತ್ತಲ್ಲ. ಏನ್ ಹೇಳದ್ನ ಅಲ್ಲ ಕಂದ್ರಣ ನಮ್ಮ ಅಪ್ಪಂತವ್ ಎಮ್ಮೆ ತಾನೆ ಎಲ್ಲಿದ್ದೋ ಅದು ಗೊಡ್ಡಾಗ ನಿಂತದಕ್ಕ ನಾನು ಅಡ್ರಿ ನಮ್ಮ ಮನೆಗೆ ಹೋಮ ಅನ್ನಂತೆ. ಏನು ಬೇಡ ಕಣ ಜೀಪ್ನ ಮಗನೇ ನಿಮ್ಮ ಅಪ್ಪಂದ ಎಷ್ಟು ನೀನೇನ್ ಮಾಡಕ್ಕಾದದು ಬಸ್ ಕಿಸ್ ಹೊಂಟದ್ದು ನಿಮ್ಮ ಅಪ್ಪನ ಒಂದು ಗಾಡ್ಕಂದು ನಮ್ಗೆ ಈಗಾಗ್ಲೇ ಲೇಟ್ ಆಗದೆ ಸುಸ್ತಾಗದ ನಮ್ಮ ಹೋಯ್ತೀನಿ ಸವಾಸುವೆ ಬೇಡ ಅನ್ಕಂದ್ ಎದ್ರಂತೆ ಮೇಕೆ ಕಲ. ಅದ್ಕೆ ಜೀಪ್ನ ಮಗ ನೀವು ಹೋದ್ರು ಬಸ್ ಇಲ್ಲ ಕಣ ಇರುದೊಂದು ಬಸ್ ಹೊಂಟೋಯ್ತು ನೀನಿದ್ರು ಮಧ್ಯಾಹ್ನಕ್ಕೆ ಬಸ್ ಬರುದು ಕಣ ನಡ್ರಿ ನಮ್ಮ ಮನೆಗೆ ಹೋಮ ಹೆಂಗೂ ಸುಸ್ತಾಗಿದ್ರಿ ಒಂಚೂರು ಒಟ್ಟಿಗೆ ಅನ್ನನಾರು ಉಣ್ಕಂದು ಹೋಗ್ರಿ ಅಂತ ಕರೆದ್ನಂತೆ. ಅದ್ಕೆ ಅವರು ಇನ್ನೇನ್ ಮಾಡಿರಿ ನಡ್ರಲ್ಲ ಮಧ್ಯಾಹ್ನ ಗಂಟೆ ಬಸ್ ಸ್ಟ್ಯಾಂಡ್ ಅಲ್ಲಿ ಕೂತಿರೋ ಬದಲು ಇವ್ರ ಮನೇಲೆ ಕುಂತಿದ್ದು ಒಂಚೂರು ಅನ್ನಗಿನ್ನ ಉಣ್ಕಂದು ಸುಧಾರಿಸ್ಕೊಂಡು ಹೋಗಿ ಮಾಡ್ಕೊಂಡು ಹೋಗೋರಕ್ಕಂತ. ಆಮೇಲೆ ಏನ್ ಜೀಪ್ನ ಮಂಗ ಅಟ್ಟಿ ಒಳಗವ್ರು ಎಲ್ಲರೂ ಕುಂಡಿಸ್ಬಿಟ್ಟು ಇಲ್ಲೇ ಕುಂತಿರಣ ಇಲ್ಲೇ ಬಂದ್ಬಿಡ್ತೀನಿ ಅಂದಂತ ಕಾಲ ಅವನು. ಅದ್ಕೆ ಇವ್ರು ನೀನ್ ಎಲ್ಗ ಹೋಯ್ತಾ ಇದೀವ್ ನೀನ್ ಮನೆ ಆಡಾಗ ನಮ್ಮ ಮನೇಲಿ ಕುಂಡಿಸ್ಬಿಟ್ಟು ಅಂತ ಕೇಳವ್ರೆ. ಅದ್ಕೆ ಜೀಪ್ನ ಮಂಗ ಏ ಎಲ್ಗು ಇಲ್ಲ ಕಂದ್ರಣ ನಿಮ್ಗೆ ಅನ್ನ ಮಾಡ್ಬೇಕಲ್ವೇ ಗದ ತಕ್ಕೋಗಿ ಬತ್ತಾನೆ ಇಟ್ಬಿಟ್ಟು ಬರ್ತೀನಿ ಅಂದಂತೆ. ಏನಾಗ ಇವ್ರಿಗೂ ಅದೆಲ್ಲಿ ತಕೋಪ ಹೋಗ್ರ ಗದ್ಗೆಟ್ ಬೊಡ್ಡಿ ಐಕ್ಲಾ ನೀವೇನು ಇಕ್ಕುಕ್ ಮಾಡಿದಿರೋ ಎರ್ಚುಕ್ ಮಾಡಿದಿರೋ ಈಗ ಭತ್ತ ಒಟ್ಲಾಕ್ಬಿಟ್ಟು ಬತ್ತಾನೆ ಇಟ್ಬಿಟ್ಟು ಬರ್ತೀನಿ ಅಂತೀಯಲ್ಲ ನಿಂತ ಗದ್ದೆ ಇದ್ದದಿಲ್ಲ ಅನ್ಕಂದು ಅಪ್ಪ ಮಗ ಇಬ್ರು ಹಿಡ್ಕಂಡು ಚೆನ್ನಾಗಿ ಒಡಿಕ್ ಹೋಗಿ ಶಿಸ್ತಾಗಿ ಇವರಿಬ್ರು ಮಾಡ್ದವ ಅಂತರ್ವ ಎಲ್ಲ ನೆನೆಸ್ಕಂದು ಅಲ್ಲೇ ಸತ್ತಾಗ್ಬಿಟ್ರ ಅಂತ ಕಂದ್ಲ. ಅಯ್ಯೋ ಲೋಭರ್ ಬೊಡ್ಡಿ ಐಕ್ಲಾ ಹಂಗೆ ಕಲ್ಲಣ ಈ ನೀರ ಬಗ್ಗೆ ನಾವು ರೈತನಿಗೆ ಇಷ್ಟು ಅನ್ಯಾಯ ಆಯ್ತಾ ಇದ್ರೆ ರೈತನಿಗೆ ಪರಿಹಾರ ಕೊಡೋಕೆ ನಮ್ಮ ಸರ್ಕಾರ ಜೀಪ್ನಾಟ ಆಡ್ತದ ಕಂದ್ಲ. ಅದ್ಕೆ ನಾವು ರೈತರಿಗೆ ಹೇಳ್ತಾವ್ನಿ ಕಲ್ಲಣ್ಣ ಕಟ್ರಣ್ಣ ಗಡಿಗೆಯ ಕಟ್ರಣ್ಣ ಇಳಿಸ್ರಣ್ಣ ನೀರವ ಇಳಿಸ್ರಣ್ಣ ಕಟ್ರಣ್ಣ ಗಡಿಗೆಯ ಕಟ್ರಣ್ಣ ಇಳಿಸ್ರಣ್ಣ ನೀರವ ಇಳಿಸ್ರಣ್ಣ ವರ್ಷಾನು ಗಟ್ಲನು ಸಿರೋಗ ಬಂದು ನಮ್ಮ ತೆಂಗಿನ ಮರಗಳು ಹಾಳಾದೋ ನಮ್ಮ ತೆಂಗಿನ ಮರಗಳು ಹಾಳಾದೋ ನಮ್ಮ ತೆಂಗಿನ ಮರಗಳು ಹಾಳಾದೋ ಸರಕಾರದಿಂದ ಪರಿಹಾರ ಇಲ್ಲದೆ ರೈತನ ಬಾಳು ಬರಡಾದೋ ನಮ್ಮ ರೈತನ ಬಾಳು ಬರಡಾದೋ ನಮ್ಮ ರೈತನ ಬಾಳು ಬರಡಾದೋ ಅಬ್ಕರಿ ಕುಳಗಳು ಎಂಡದ ದೊರೆಗಳು ನೀಡುವ ಎಂಜಲು ಕಾಸಿಗೆ ನೀಡುವ ಎಂಜಲು ಕಾಸಿಗೆ ಸರಕಾರವು ತಳ್ಳಿ ತಣ್ಣ ನಮ್ಮ ರೈತನ ಹಾಳು ಬಾವಿಗೆ ರೈತನ ಹಾಳು ಬಾವಿಗೆ ಕಟ್ರಣ್ಣ ಗಡಿಗೆಯ ಕಟ್ರಣ್ಣ ಇಳಿಸಣ್ಣ ನೀರವ ಇಳಿಸಣ್ಣ ಕಟ್ರಣ್ಣ ಗಡಿಗೆಯ ಕಟ್ರಣ್ಣ ಇಳಿಸಣ್ಣ ನೀರವ ಇಳಿಸಣ್ಣ ರೋಗ ನಾಶಕ್ಕೆ ನಮ್ಮ ರೈತರು ತೆಂಗಿಗೆ ಕಟ್ಟಿದರೆ ನೀರ ತೆಂಗಿಗೆ ಕಟ್ಟಿದರೆ ನೀರ ತೆಂಗಿಗೆ ಕಟ್ಟಿದರೆ ನೀರ ಸರಕಾರ ತೋರು ನಮ್ಮ ರೈತರ ಮೇಲೆ ಮಾಡ್ತಾವ್ರೆ ಅಣ್ಣ ಗೋಲಿಬಾರ ಮಾಡ್ತಾವ್ರೆ ಅಣ್ಣ ಗೋಲಿಬಾರ ಮಾಡ್ತಾವ್ರೆ ಅಣ್ಣ ಗೋಲಿಬಾರ ಅತಂತ್ರವಾಯಿತು ರೈತರ ಬದುಕು ಕುತಂತ್ರಿ ಜನರ ದೇಶದಿಂದ ಕುತಂತ್ರಿ ಜನರ ದೇಶದಿಂದ ಹೇಳಿ ಹೇಳಿ ಎಚ್ಚೆತ್ತುಕೊಳ್ಳಿರಿ ರೈತರ ನೀವು ಈಗಿಂದ ರೈತರ ನೀವು ಈಗಿಂದ ಕಟ್ರಣ್ಣ ಗಡಿಗೆಯ ಕಟ್ರಣ್ಣ ಇಳಿಸಣ್ಣ ನೀರವ ಇಳಿಸಣ್ಣ ಕಟ್ರಣ್ಣ ಗಡಿಗೆಯ ಕಟ್ರಣ್ಣ ಇಳಿಸಣ್ಣ
ರೈತರೆಲ್ಲ ಒಗ್ಗಟ್ಟಾಗೋದು ಯಾವಾಗಣ? ಲೋ ಕಲ್ಲಣ್ಣ, ನಮ್ ರೈತರು ಒಗ್ಗಟ್ಟೆಲ್ಲ ತಕಲ್ಲ, ನಮ್ ರೈತರು ಬಾಳೆ ಅಷ್ಟಕ್ಕಂತ. ಒಬ್ಬ ರೈತ ನೇಣಕಂದ ಔಷಧಿ ಕುಡ್ಕೊಂಡ್ ಸತ್ರ ಇನ್ನೊಬ್ಬ ರೈತ ಅವ್ನು ಬಾಳು ಹಿಂಗಾಯ್ತಲ್ಲ ಅಂತ ದುಃಖ ಪಡುದಿಲ್ಲಕ್ಕಂದ್ಲ. ಅವನ ಕತೆ ಕಟ್ಕ ನಮ್ಗೇನೋ ಅವೆಲ್ಲ ನಮ್ಗ್ಯಾಕೆ ಅಂತ ಸುಮ್ಮನಿರ್ತಾರಕ್ಕಂದ್ಲ. ಯಾರ ಕಷ್ಟಲ್ಲಿ ಇದ್ರೆ ಅದೆಲ್ಲ ನಮ್ಗ್ಯಾಕೆ ಅಂತಾರೆ, ಯಾರಿಗಾರ ಹೊಡಿತಾ ಇದ್ರೆ ಅದೆಲ್ಲ ನಮ್ಗ್ಯಾಕೆ ಅಂತಾರೆ, ಯಾರ ಜಗಳ ಆಡ್ತಾ ಇದ್ರೆ ಅದೆಲ್ಲ ನಮ್ಗ್ಯಾಕೆ ಅಂತಾರೆ, ಯಾರಿಗಾರ ಸರ್ಕಾರ ಸೌಲಭ್ಯ ಸಿಕ್ತವಾದ್ರೆ ಬಂದ್ರಣ ಒಗ್ಗಟ್ಟಾಗಿ ಕೇಳ ಮಾಡ್ರೆ ಅದೆಲ್ಲ ನಮ್ಗ್ಯಾಕೆ ಅಂತಾರೆ. ನಮ್ಮ ಊರಿಗೆ ರೋಡ್ ಇಲ್ಲ, ಬಸ್ ಇಲ್ಲ, ಶಾಲೆ ಇಲ್ಲ, ನೀರು, ಆಸ್ಪತ್ರೆ, ಮನೆ ಇಲ್ಲ, ಲೈಟ್ ಇಲ್ಲ, ಬಂದ್ರಣ ಕೇಳ ಮಾಡ್ರೆ ಅವೆಲ್ಲ ನಮ್ಗ್ಯಾಕೆ ಅಂತಾರೆ. ಭಕ್ತವ್ರ ಮನೆಗೆ ಬೆಂಕಿ ಬಿದ್ರೆ ಇವ್ರ ಮನೆಗೆ ನೀರು ಇಕ್ಕತಾರೆ ಕಂದ್ಲ. ಹಿಂಗೆ ನಮ್ಗ್ಯಾಕೆ ನಮ್ಗ್ಯಾಕೆ ಅಂತಕಂದು ರೈತರು ಸುಮ್ಮನಿರೋದಕ್ಕೆ, ಇವೆಲ್ಲ ಅವ್ರಿಗ್ಯಾಕೆ ಅಂತಕಂದು ಸರ್ಕಾರದವ್ರು ಎಲ್ಲ ಸೌಲಭ್ಯಗಳನ್ನು ಅವ್ರ ತಾವೇ ಮಡಿಕೊಂಡವ್ರೆ ಕಂದ್ಲ. ನಮಗೆ ಕೊಡಬೇಕಾದನ್ನ ಕೊಡಿ ಅನ್ಕಂದು ಒಬ್ಬನ ಪರವಾಗಿ ಇಡೀ ರೈತರೇ ಕೊಟ್ಲಿ ಮಜ್ಜೆ ಹಿಡ್ಕೊಂಡು ನಿಂತಿದ್ರೆ ನಮ್ಗೇನು ಸೌಲಭ್ಯ ಕೊಡಬೇಕು ಅವೆಲ್ಲ ನಟ್ಟಿಗೆ ತಗೊಂಡು ಮಡುಗರು ಕಂದ್ಲ. ಇವೆಲ್ಲ ಕೇಳಕ್ಕೆ ಯಾರು ಮುಂದೆ ಬಂದಾರಲ್ಲ ರೈತರು, ಎಲ್ಲರೂ ಮೋಜ್ ಮಾಡ್ಕೊಂಡು ಬಾರಲ್ಲಿ ಟಾಕಿಸ್ ಬಸ್ ಸ್ಟ್ಯಾಂಡಲ್ಲಿ ಏನು ಕಾಣ್ತಿ ಇರೋರಂಗೆ ತಲೆ ಮೇಲೆ ಟವಲ್ ಹಾಕೊಂಡು ಅಪ್ಪ ಸತ್ತೋರಂಗೆ ತಿರುಗಾಡ್ಕೊಂಡು ನಿಂತವ್ರೆ ಕಂದ್ಲ ರೈತರು. ಒಬ್ಬನ ನೋವಾದಾಗಲೇ ಇಡೀ ರೈತರು ಸಮುದಾಯ ಎತ್ತಿಂತೆ, ಸರ್ಕಾರ ಏನು ಮಾಡೋಕ್ಕಾದದ್ದು, ಪೊಲೀಸ್ನವ್ರು ಏನು ಮಾಡೋಕ್ಕಾದಲ್ಲ. ನಮ್ಮ ರೈತರು ಅವರದ ಮೇಲೆ ಅವರೇ ಕಲ್ಲಾಕತವ್ರೆ ಕಣ್ಣ. ಇವ್ರು ಇನ್ನು ಹೆಂಗಣ್ಣ ಒಗ್ಗಟ್ಟಾದರು? ನಮ್ಮ ರೈತರು ಒಗ್ಗಟ್ ಮಾಡೋದು ಒಂದೇ, ಕಪ್ಪೆಗಳಿಡ್ದು ತಕ್ಕಡಿಗೆ ಹಾಕೋದು ಒಂದೇ ಕಂದ್ಲ ಕಲ್ಲಣ್ಣ. ಹಿಂಗೆ ಕಲ್ಲಣ್ಣ, ಯಾವನೋ ಅಪ್ಪ ನಮ್ಮ ಭಾರತ ದೇಶದಲ್ಲಿರೋ ಎಲ್ಲ ಬಾ ಸೇರ್ನು ಒಗ್ಗಟ್ ಮಾಡ್ತೀನಿ, ಒಂದು ಮಾಡ್ತೀನಿ ಅನ್ಕಂದು ಒಂದು ಟೆಂಪೋದಲ್ಲಿ ಮೈಕ ಕಟ್ಕಂದು ಎಲ್ರು ಒಗ್ಗಟ್ಟಾಗಿ ಒಗ್ಗಟ್ಟಾಗಿ ಅನ್ಕ ಭಾಷಣ ಮಾಡ್ಕೊಬತ್ತಾ ಇದ್ದಂತ ಕಂದ್ಲ. ಹಿಂಗೆ ಭಾಷಣ ಮಾಡ್ಕೊಬತ್ತಾ ಬತ್ತಾ ಯಾವ್ದೋ ಒಂದು ದೊಡ್ಡ ಹೋಗ್ಬಿಟ್ಟು ಒಗ್ಗಟ್ಟ ಬಗ್ಗೆ ಭಾಷಣ ಮಾಡ್ತಾ ಇದ್ದಂತೆ. ಹೆಂಗೆ ಹೆಂಗೆ ಅಂದ್ರೆ ನೋಡ್ರಿ ಬಂಧುಗಳೇ, ನಾವೆಲ್ಲ ಭಾರತೀಯರು, ಭಾರತ ಮಾತೆ ನಮ್ಗೆ ತಾಯಿ ಇದ್ದಂಗೆ, ಈ ಭಾರತ ದೇಶದಲ್ಲಿರೋ ಎಲ್ಲ ರಾಜ್ಯಗಳು ಭಾರತ ಮಾತೆಗೆ ಮಕ್ಕಳಿದ್ದಂಗೆ. ಆದ್ರಿಂದ ನಾವು ಅಂದ್ರೆ ಎಲ್ಲ ರಾಜ್ಯಗಳೋರುವೆ ಅಣ್ಣ ತಮ್ಮ ಅಕ್ಕ ತಂಗಿರಂಗಿರ್ಬೇಕು. ತಮಿಳ್ನಾಡಿಗೆ ಹೋದಾಗ ತಮಿಳೋರಂಗೆ, ಆಂಧ್ರಕ್ಕೆ ಹೋದಾಗ ಆಂಧ್ರದೋರಂಗೆ, ಕೇರಳಕ್ಕೆ ಹೋದಾಗ ಕೇರಳದೋರಂಗೆ, ಮಹಾರಾಷ್ಟ್ರಕ್ಕೆ ಹೋದಾಗ ಮರಾಠಿಯವರಂಗೆ, ಮಂಗಳೂರಿಗೆ ಹೋದಾಗ ಮಂಗಳೂರಿನವರಂಗೆ, ಬೆಂಗಳೂರಿಗೆ ಬಂದಾಗ ಬೆಂಗಳೂರದೋರಂಗೆ, ಮೈಸೂರಿಗೆ ಹೋದಾಗ ಮೈಸೂರದೋರಂಗೆ, ಮಂಡ್ಯಕ್ಕೆ ಬಂದಾಗ ಮಂಡ್ಯದೋರಂಗಿರ್ಬೇಕು, ಅಲ್ಲಿಗೆ ಹೋದಾಗ ಹಂಗಿರ್ಬೇಕು, ಇಲ್ಲಿಗೆ ಹೋದಾಗ ಹಿಂಗಿರ್ಬೇಕು ಅನ್ಕೊಂಡು ಒಂದೇ ಉಸಿರು ಹೋಯ್ತಾ ಇದ್ದಂತಕ್ಕೆಲ್ಲ ಭಾಷಣ ಮಾಡ್ಕೊಂಡು ಆಗ ಒಬ್ಬ ರೈತ ಅದೇಲಿ ಕೂತಿದ್ದು ಮ್ಯಾಕೆ ಎದ್ದ ಒಂದು ಮೋಟ್ ಬಿಡಿ ಹಸ್ಕಂದೇ ಭಾಷಣ ಮಾಡ್ತಾ ಇದ್ದ ಕೇಳದ್ನಂತೆ. ಏನಂತಣ? ಅಲ್ಲಕ್ಕ ಸ್ವಾಮಿ, ದೊಡ್ಡ ಮನಸ್ಸೇ, ನೀವು ಎಲ್ಲ ಊರುಗಳಿಗೆ ಹೋದಾಗ ಎಲ್ಲ ಊರ್ನವ್ರಾಗಿರ್ಬೇಕು ಅಂತ ಹೇಳ್ತಾ ಇದ್ದಾರಲ್ಲ, ಶ್ರಾವಣ ಬೆಳಗೊಳಕ್ಕೆ ಹೋದಾಗ ಹಂಗಿರ್ಬೇಕು ಹೇಳಿ ಅನ್ನಂತಕ್ಕಂತ ಕಲ್ಲಣ್ಣ. ಆಮೇಲೆ ಅವ್ನ ಮಾತ ಕೇಳ್ಬಿಟ್ಟು ವಯ್ಯ ಭಾಷಣ ಮಾಡ್ತಿದ್ದವನ್ಗೆ ತಲೆ ಕೆಟ್ಟೋಗ್ಬಿಟ್ಟು ಈ ಮುಂಡ ತವ ಈ ಜನ್ಮದಲ್ಲಿ ಒಗ್ಗಟ್ಟು ಮಾಡೋಕೆ ಆಗುದಿಲ್ಲ ಅನ್ಕಂದು ದೇಶನೇ ಬಿಟ್ಟೋಗ್ಬಿಟ್ಟು ಬಿಂದಾಡನ್ ಕಾಡ್ದೊಳಗೆ ಹೋಗಿ ಸೇರ್ಕೊಬಿಟ್ಟಂತ ಕಂದ. ಹಂಗೆ ನಮ್ಮ ರೈತರ ಒಗ್ಗಟ್ಟಾಗಿ ಒಗ್ಗಟ್ಟಾಗಿ ಅಂತ ಎಷ್ಟು ಹೇಳಿದ್ರು ಆಯ್ತು, ಒಗ್ಗಟ್ಟಾಯ್ತೀವಿ ಒಗ್ಗಟ್ಟಾಯ್ತೀವಿ ಅನ್ಕಂದು ಒಂದು ಅಪ್ಪತ್ತು ಯೋಚನೆ ಮಾಡ್ಬಿಟ್ಟು ಸಂಧಿ ಆಯ್ತಲ್ಲ ಎಟ್ಟಿಗೆ ಹೋಗಿ ಸೇರ್ಕೊತಾರೆ ಕಂದ. ಅಟ್ಟಿಗೆ ಹೋದರ್ತಕಣ, ಸಂಧಿ ಆಯ್ತಲ್ಲ ಯಾರ್ ಮರ್ದಲಾರ ನೀರ ಗಡಿಗೆ ಕಟ್ಟಿದಾರೆ ಅಂತ ಹುಡುಕ ನಿಂತವ್ರೆ ಕಣ. ಆ ನೀರ ಗಡಿಗೆ ತಾನೇ ಸರ್ಕಾರದವ್ರು ಎಲ್ಲೂ ಉಳಿಸ್ತಾ ಇದಾರೆ ತಕಲ ಕಲ್ಲಣ್ಣ. ನಮ್ಮ ರೈತರು ಕಂದಾಯ್ದಾಣದಲ್ಲಿ ಸಂಬಳ ಕಿರಿಸ್ಕೊಂಡಿರೋ ಜನವ ಚೂ ಬಿಡ್ತಾವ್ರೆ ಕಲ್ಲ ರೈತರ ಮೇಲೆ. ಹೋಗ್ರಿ ತೆಂಗಿನ ಮರಕ್ಕೆ ಕಟ್ಟಿರೋ ಗಡಿಗೆ ಹೊಡೆದಾಕ್ರಿ, ಒಂಬಳೆ ಕೂದಾಕ್ರಿ ಅಂತ ರೈತರೆಲ್ಲ ಒಗ್ಗಟ್ಟಾಗಿ ಯಾವನು ನೀರ ಗಡಿಗೆ ಹೊಡೆದಾಕ್ ಹೋಗಿ ಬರ್ತಾನೋ ಅಂತ್ಯವನಿಗೆ, ಯಾವನು ತೆಂಗಿನ ಒಂಬಳೆ ಕೂದಾಕ್ ಹೋಗಿ ಬರ್ತಾನೋ ಅಂತ್ಯವನಿಗೆ ಜೀವ ಸಮೇತ ಒಂಬಳೆ ನಿಟ್ಟು ಗಡಿಗೆ ಹೊಡಿಬೇಕಾಯ್ತದೆ ಕಂದ್ಲ. ನೀರ ಕುಡಿದ್ರೆ ಜನಕ್ಕಿಂತ ಕಷ್ಟ ಬರ್ತದೆ ಅಂತ ರೋಗ ಬರ್ತದೆ ಅಂತ ಹೇಳಿ ಕೇಳಮ್ಮ. ಅದು ಬಿಟ್ಬಿಟ್ಟು ಯಾರೋ ನಾಲ್ಕು ಜನ ಕೋತಿ ನನ್ನ ಮಕ್ಕಳು ಸಲುವಾಗಿ 5 ಕೋಟಿ ರೈತರು ಬಲಿಯಾಗ್ಬೇಕಣ. ನಾವು ಜೀವನದಲ್ಲಿ ಸಾಯಿಗಂಟ ಸಾಲ್ಗಾರಾಗೆ ಬದುಕಬೇಕಲ್ಲ. ಇಡೀ ಜಗತ್ತಿಗೆ ಅನ್ನ ಹಾಕೋ ರೈತರು ನಾವು. ಒಂದಿನ ಕಾರ್ನಲ್ಲಿ ಓಡಾಡಿಲ್ಲ, ಒಳ್ಳೆ ಮನೆ ಕಟ್ಟಿಲ್ಲ, ಒಳ್ಳೆ ಬಟ್ಟೆ ಹಾಕಲಿಲ್ಲ, ಕಿತ್ತೋ ಚಡಿಗೆ ಯಾವ ಬೇಕಂತ ಜನ ನಾಯಕರಿಗೆ ಸಲ ಮಾಡ್ಕೊಂಡು ನಿಂತ್ಕೋದೇ ಆಗೋಯ್ತು ಕಂದ್ಲ ಕಲ್ಲಣ್ಣ. ರೈತರು ಬಾಳು ಅದಕ್ಕೆ ಹೇಳ್ತಾವನಿ ರೈತರಿಗೆ ಕಲ್ಲಣ್ಣ. ಹಿಂಗಾಗಿ ಹಾಳಾದಲ್ಲೋ ನೀವು, ಹಿಂಗಾಗಿ ಹಾಳಾದಲ್ಲೋ, ತಿಳುವಳಿಕೆ ಬರಲಿಲ್ಲವಲ್ಲೋ ನಿಮ್ಗೆ, ತಿಳುವಳಿಕೆ ಬರಲಿಲ್ಲವಲ್ಲೋ. ಹಿಂಗಾಗಿ ಹಾಳಾದಲ್ಲೋ ನೀವು, ಹಿಂಗಾಗಿ ಹಾಳಾದಲ್ಲೋ, ತಿಳುವಳಿಕೆ ಬರಲಿಲ್ಲವಲ್ಲೋ ನಿಮ್ಗೆ, ತಿಳುವಳಿಕೆ ಬರಲಿಲ್ಲವಲ್ಲೋ. ಸ್ವತಂತ್ರ ಬಂದು ಅತಂತ್ರರಾದಿರಿ, ಕುತಂತ್ರಿ ಜನರ ತಂತ್ರಕ್ಕೆ ಬಲಿಯಾದ್ರಿ. ಸ್ವತಂತ್ರ ಬಂದು ಅತಂತ್ರರಾದಿರಿ, ಕುತಂತ್ರಿ ಜನರ ತಂತ್ರಕ್ಕೆ ಬಲಿಯಾದ್ರಿ. ಹರ್ಕ್ಲು ಚಟ್ಟಿಲಿ ನೀವು ರಾಜ್ಯ ಕಟ್ಟಿದ್ದೀರಿ, ಹಿಂಗಾಗಿ ಹಾಳಾದಲ್ಲೋ ನೀವು, ಹಿಂಗಾಗಿ ಹಾಳಾದಲ್ಲೋ, ತಿಳುವಳಿಕೆ ಬರಲಿಲ್ಲವಲ್ಲೋ ನಿಮ್ಗೆ, ತಿಳುವಳಿಕೆ ಬರಲಿಲ್ಲವಲ್ಲೋ. ಮುಷ್ಕರವ ಮಾಡುತ್ತೀರಿ ಮೇಟಿಗೆ ಇಲ್ಲದೆ, ರೈಲು ತಡೆ ರಸ್ತೆ ತಡೆಯ ಕ್ರಣ್ಣ ನಿಮಗೆ. ಮುಷ್ಕರವ ಮಾಡುತ್ತೀರಿ ಮೇಟಿಗೆ ಇಲ್ಲದೆ, ರೈಲು ತಡೆ ರಸ್ತೆ ತಡೆಯ ಕ್ರಣ್ಣ ನಿಮಗೆ. ಬಲಿಯಾಗಬೇಡಿರಣ್ಣ ಕಂಡೋರ ಲಾಭಿಗೆ, ಹಿಂಗಾಗಿ ಹಾಳಾದಲ್ಲೋ ನೀವು, ಹಿಂಗಾಗಿ ಹಾಳಾದಲ್ಲೋ, ತಿಳುವಳಿಕೆ ಬರಲಿಲ್ಲವಲ್ಲೋ ನಿಮಗೆ, ತಿಳುವಳಿಕೆ ಬರಲಿಲ್ಲವಲ್ಲೋ.
ಬದುಕು ಯಾಕಿಂಗಾಯ್ತು, ಯಾರಿಂದಿಂಗಾಯ್ತು, ಯೋಚಿಸಿದ್ದೀರಾ ನೀವು, ಚಿಂತಿಸಿದ್ದೀರಾ, ನೀವು ಯಾವತ್ತಾದರೂ ಯೋಚಿಸಿದ್ದೀರಾ, ನೀವು ಯಾವತ್ತಾದರೂ ಚಿಂತಿಸಿದ್ದೀರಾ, ನೀವು ಯಾವತ್ತಾದರೂ ಯೋಚಿಸಿದ್ದೀರಾ, ನೀವು ಯಾವತ್ತಾದರೂ ಚಿಂತಿಸಿದ್ದೀರಾ, ನೀವು ಯಾವತ್ತಾದರೂ ಇಷ್ಟೆಲ್ಲ ನಮ್ ರೈತನಿಗೆ ಒಂದ್ರ ಮೇಲೊಂದು ನೋವುಗಳು ಅನ್ಯಾಯಗಳು ಆಯ್ತಾ ಇದ್ರು, ಈ ಸರ್ಕಾರದವ್ರಾಗ್ಲಿ ಅಥವಾ ನಮ್ ಚೆನ್ನೈಕ್ರಾಗ್ಲಿ ನಮ್ ರೈತರಿಗೆ ಪರಿಹಾರನ ಕೊಡದೇನೆ ಸತಾಯಿಸ್ತಾವ್ರಲ್ಲಣ್ಣ. ಹೇಳ ಕಲ್ಲಣ್ಣ, ಗತ್ಕೆಟ್ ಸರ್ಕಾರಕ್ಕೆ ಮತ್ಕೆಟ್ ಪ್ರಜೆಗಳು ಒಂದಂಗೆ ನಮ್ ಸರ್ಕಾರದವರು ರೈತರಿಗೆ ಪರಿಹಾರ ಕೊಡ್ಬೇಕು ಅಂತ ಹೋಗಿದ್ದು ಬರ ಎಲ್ಲಿರೋದು ಅಂತ ಕಂಡಿಡಿಕ್ ಹೋಗಿದ್ದು ಹೆಲಿಕಾಪ್ಟರ್ ಇರಲಿಲ್ಲ ಕಲ್ಲಣ್ಣ, ಅದಕ್ಕೆ ಅವ್ರಿಗೆ ರೈತರು ಕಷ್ಟ ಕಾಣಿಸ್ತಿಲ್ಲ, ಅವ್ರ ಗೋಳಿವ್ರಿಗೆ ಕೇಳಿಸ್ತಿಲ್ಲ ಕಲ್ಲ, ಅದಕ್ಕೆ ಅವ್ರ ಪರಿಹಾರ ಯಾರು ಕೊಡ್ಬೇಕು ಅಂತ ಗೊತ್ತಾಗದೆ ಕನ್ಫ್ಯೂಸ್ ಆಗ್ಬಿಟ್ಟು ಬರ ಪರಿಹಾರಕ್ಕೆ ಅಂತ ತಕ್ಕೋದಿ ದುಡ್ಡೆಲ್ಲಾನೆ ಹೆಲಿಕಾಪ್ಟರ್ ಬಾಡಿಗೆಗೆ ಅದಕ್ಕೆ ಪೆಟ್ರೋಲ್ಗೆ ಇವ್ರು ಇಳ್ಕೊಂಡಿದ್ರಲ್ಲ ಓಟ್ಲು ಅದಕ್ಕೆ ಅಂತ ಕೊಟ್ಬಿಟ್ಟು ಲೆಕ್ಕ ಸರಿವಾಯ್ತು ಅಂತದ್ದು ಸರ್ಕಾರ ಖಜಾನೆ ಲೆಕ್ಕ ಸರಿ ಮಾಡ್ಬಿಟ್ರಿಕಲ್ಲ ಕಲ್ಲಣ್ಣ. ಓ ಕಲ್ಲಣ್ಣ, ಏನಣ್ಣ ಸರ್ಕಾರ ಕೆಲಸ ಜನಗಳ ಕೆಲಸ ಅಂತ ಮಾಡ್ಬೇಕಾಗಿದ್ದ ನಮ್ಮ ನಾಯಕರು ಅಸೆಂಬ್ಲಿಲಿ ಕೂತ್ಕೊಂಡು ಆರಾರು ತಿಂಗಳಿಗೂ ಅವ್ರವ್ರ ಸಂಬಳವ ಜಾಸ್ತಿ ಮಾಡ್ಕೋತಾವ್ರಕ್ಕಲ್ಲ, ಓಟ್ ಕೊಡಿ ಅಂತ ಅವತ್ತು ನಮ್ಮ ಮಟ್ಟಿತಾಗ ಬಂದು ಓದೋನು ಇವತ್ತು ಗಂಟೆ ನಿಮ್ಮ ಕಷ್ಟ ಏನು ಅಂತ ನಮ್ಮ ರೈತರ ಕೇಳಿದಂತ ಈ ಎ ಬಿ ಸಿ ಡಿ ಗೊತ್ತಿಲ್ಲದೆ ಇರೋ ಕಮಂಗಿಗಳು ದೇಶ ಆಡಿದ್ರು ಹಿಂಗ್ಯಾಕಲ್ಲ ನಾನು ಭಾಳ ಆಗುದು. ಅವರೇನೋ ಕಮಂಗಿಗಳು ಎ ಬಿ ಸಿ ಡಿ ಬರುದಿಲ್ಲ, ನಿನಗೆ ಬಂದವಣ್ಣ ಎ ಬಿ ಸಿ ಡಿ? ಓ ಬರ್ದಾನೆ ಏನ್ ತಗಲಕ್ಕಲ್ಲಣ್ಣ, ನಾನು ಎಸ್ ಎಲ್ ಸಿ ಹಿಡಿದು ಎಲ್ ಕೆ ಜಿ ಸಿಸ್ ವರ್ಕ್ ಅಂತ ಬರೀ ಇಂಗ್ಲೀಷ್ ನಲ್ಲೇ ಕಲ ಓದಿರೋದು. ಹಂಗಾದ್ರೆ ಎ ಬಿ ಸಿ ಡಿಲಿ ಎಷ್ಟು ಅಕ್ಷರ ಇದಾವೆ ಹೇಳಣ? 100 ಅಕ್ಷರ ಬೇಕಲ್ಲ. 100 ಅಕ್ಷರ ಇದಾವ, ಅದ್ಯಾವ್ದಣ್ಣ? ಲೆಕ್ಕ ಹಾಕಲ್ಲ ಹೇಳ್ತೀನಿ ಕಲ್ಲಣ್ಣ. ಈ ದೊಡ್ಡ ಅಕ್ಷರ 26, ಆ ಸಣ್ಣ ಅಕ್ಷರ 26, ಆಮೇಲೆ ಇನ್ನೆಡ್ತಾರವಲ್ಲ ಎ ಬಿ ಸಿ ಡಿ ಅವು 26, ಒಟ್ಟು ಎಷ್ಟಾಯ್ತಲ್ಲ? 26 ಒಟ್ಟು 104 ಕಣ್ಣ. ನೀನ್ ಬರೀ 100 ಒಂದೇ ಅವು ಮ್ಯಾಗ್ಲವ್ ನಾ ಕೆ ಬಿ ಸಿ ಡಿ ತೆಗ್ದಾಕ್ಬಿಡ್ಲ ಸರ್ ಹೋಯ್ತದೆ. ಇನ್ನೊಂದು ಮಾತಾಡ್ತಾ ಇದ್ರೆ ನನ್ನೇ ತೆಗ್ದಾಕ್ಬಿಡ್ತೀಯ ಇನ್ ಸ್ವಲ್ಪ ಹೊತ್ತಿಗೆ. ಅಣ್ಣ ಏನ್ಲ, ಸುಮಾರು ದಿನದಿಂದ ನಮ್ಗೊಂದು ಡೌಟ್ ಕಣ. ಅದೇ ನಿನ್ ಡೌಟ್ ಹೇಳಕ್ಕಲ್ಲಣ್ಣ, ಮುಂಡತ್ತದ ನೀ ಡೌಟ್ ಅಲ್ಲ ತಾನೇ ಹುಟ್ಟಿರೋದು. ಹಂಗಲ್ಲ ಕಣ್ಣ, ಈ ಜಗತ್ತಲ್ಲಿ ನಮ್ಗೆ ಜನ್ಮ ಕೊಟ್ಟ ತಾಯಿ ದೊಡ್ಡವಳೋ ಇಲ್ಲ ಪಾಠ ಮಾಡು ಮೇಷ್ಟ್ರು ದೊಡ್ಡವನಣ್ಣ? ನನ್ ಲೆಕ್ಕದಲ್ಲಿ ಪಾಠ ಮಾಡು ಮೇಷ್ಟ್ರುಗಳೇ ದೊಡ್ಡವರು ಕಂದ್ಲ. ಅದೇಂಗಣ ಮೇಷ್ಟ್ರು ದೊಡ್ಡವರಾದರು? ಜನ್ಮ ಕಟ್ ತಾಯಿ ಅಲ್ವಣ ದೊಡ್ಡವಳಾಗುದು? ಇಲ್ಲ ಕಲ್ಲ, ಮೇಷ್ಟ್ರೆ ದೊಡ್ಡವರು. ಅದೇಂಗಣ ಮೇಷ್ಟ್ರು ದೊಡ್ಡವರು ಅಂದ್ಯ? ಕೇಳ ಹೇಳ್ತೀನಿ ಕಲ್ಲಣ್ಣ, ಎತ್ತಾಯಿ ಆದ್ರೆ ಅವ್ರ ಮಗ ಹತ್ರ ಸಮಾಧಾನ ಮಾಡಿ ಮರುಗಿಸ್ಕೊಂಡು ಗಂಟೆ ಟೈಮ್ ತಗತಾಳೆ, ಆದ್ರೆ ಮೇಷ್ಟ್ರು ಅದೇ ಒಂದ್ ಗಂಟೆ ಒಳಗೆ ಪಾಠ ಮಾಡ್ಕೊಂಡು ಪಾಠ ಮಾಡ್ಕೊಂಡು ಸ್ಕೂಲಲ್ಲಿ ರೈಟ್ ಅನ್ನ ಮರುಗಿಸ್ಬಿಡ್ತಾರೆ ಕಲ್ಲ. ಈಗ ಹೇಳ ಕಲ್ಲಣ್ಣ, ಯಾರು ದೊಡ್ಡವರು ಅಂತ? ನನ್ನೇ ಆಟ ಆಡ್ಸಿಯಣ್ಣ, ಬಾಯಿ ಸೇದೋಗ. ಮೂಕ ತಕಲ ಕಲ್ಲಣ್ಣ, ನಾನ್ ಇನ್ನ ಆಟ ಆಡಿಸ್ತೀನಿ, ಆ ರಾಜಕೀಯದವ್ರು ನಮ್ ರೈತರ ಆಟ ಆಡಿಸ್ತಾರೆ ಕಣ. ಅವ್ರಂಗಣ್ಣ ನಮ್ ರೈತರ ಆಟ ಆಡ್ಸರು. ಇನ್ನೆಲ್ಲ ಮತ್ತೆ ಕಲ್ಲಣ್ಣ, ಬರಗಾಲ ಬಂದಿರೋ ಊರಿಗೆ ರೈತರಿಗೆ ಇಷ್ಟು ಕೋಟಿ ಸಾಂಕ್ಷನ್ ಮಾಡಮಿ, ಅಷ್ಟು ಕೋಟಿ ಸಾಂಕ್ಷನ್ ಮಾಡಮಿ ಎನ್ಕಂದು ಕೋಟಿ ಕೋಟಿ ಅಂತ ಹೇಳ್ಕೊಂಡು ಬರೀ ಬಾಯಿನಲ್ಲೇ ಕೋಟಿ ಗಟ್ಟಲೆ ಮಾತಾಡ್ಕೊಂಡು ಯಾವ ರೈತರ ಮನೆಗಾರ ಒಂದು ನೋಟ್ ಕೊಟ್ಟಿದ್ದಾರಲ್ಲ ಇವರು, ಇವತ್ ಬರ್ತದೆ ಕೋಟಿ, ನಾಳಕ್ ಬರ್ತದೆ ಕೋಟಿ ಅನ್ಕೊಂಡು ಕಾದು ಕಾದು ನಮ್ ರೈತ ಕೊಟ್ಟಿಗೆ ಕಟ್ಟಿರೋ ಹಗ್ಗ ಬಿಚ್ಕೊಂಡು ಕೊಂಬೆ ನಾಳಕ್ಕ ಸಾಯ್ತಾವನಕ್ಕಲ್ಲ. ಅಣ್ಣ ಕೋಟ್ ಕೋಟಿಗೆ ಸ್ಯಾಂಕ್ಷನ್ ಮಾಡ್ಬಿಟ್ಟು ಬರಗಾಲ ಬಂದಿರೋ ಊರ್ನಲ್ಲಿ ಸ್ಥಳ ಪರಿಶೀಲನೆ ಮಾಡ್ಬಿಟ್ಟು ಆಮೇಲೆ ಪರಿಹಾರ ಹಣವ ಕೊಟ್ಟಾರಂತೆ ಕಣ್ಣ. ಹೂ ಕಂದ್ಲ, ಪರಿಹಾರವ ಸ್ಥಳ ಪರಿಶೀಲನೆ ಮಾಡ್ಬಿಟ್ಟು ಕೊಡ್ತಾರೆ ಕಂದ್ಲ, ಅವ್ರು ಹೆಂಗ್ ಕೊಡ್ತಾರೆ ಅಂತ ಒಂದ್ ಕತೆ ಹೇಳ್ತೀನಿ ಕೇಳ. ಪರಿಶೀಲನೆದು ಒಂದ್ ಕತೆ ಇದ್ದಣ. ಹೂ ಕಂದ್ಲ, ಹಿಂಗೆ ಒಬ್ಬ ಡಾಕ್ಟರ್ ಇದ್ರಂತೆ ಕಂದ್ಲ, ಡಾಕ್ಟರ್ಗೆ ಒಂದ್ಸರಿ ಫೋನ್ ಬತ್ತಂತೆ ಕಂದ್ಲ. ಏನಂತ? ಅರ್ಜೆಂಟ್ ಆಗಿಲ್ಲವ್ರು ಹೊಟ್ಟೆನೋ ಬಂದ್ ಸಾಯಿ ಸ್ಟೇಜ್ ಬಂದ್ಬಿಟ್ಟಾರೆ, ಅರ್ಜೆಂಟ್ ಬನ್ನಿ ಡಾಕ್ಟ್ರೆ, ಅರ್ಜೆಂಟ್ ಬನ್ನಿ ಡಾಕ್ಟರ್ ಅಂತ ಫೋನ್ ಮಾಡವ್ರೆ ಕಂದ್ಲ. ಸರಿ ಡಾಕ್ಟ್ರೇ ಕಾಂಪೌಂಡ್ರ ಕರ್ಕಂದು ಬಿರ್ಬುರ್ ನೋಗವ್ರೆ, ಏನ್ ಹೊಟ್ಟೆನವ್ರ ಪಾರ್ಟಿ ಅಂಗಳು ತುಂಬಾ ಉಳ್ಳಾಡ್ತಾ ಇದ್ದಂತೆ. ಇದ ನೋಡ್ಬಿಟ್ಟು ಡಾಕ್ಟರ್ ಸರ್ಕಾರದವ್ರು ಸ್ಥಳ ಪರಿಶೀಲನೆ ಮಾಡಿ ಪರಿಹಾರ ಕೊಟ್ಟಂಗೆ ನಾನು ಸ್ಥಳ ಪರಿಶೀಲನೆ ಮಾಡ್ಬಿಟ್ಟು ಔಷಧಿ ಕೊಡ್ಮ ಅನ್ಬಿಟ್ಟು ಮನೆ ಸುತ್ತ ಒಂದ್ ರೌಂಡ್ ಬಂದವ್ರೆ ಕಂದ್ಲ. ಏನಲ್ಲಿ ಮನೆ ಒಳಗೆ ಏನ್ ಮಾವಿನಕಾಯಿ ಲಾಟ್ ಲಾಟ್ನೆ ಗುಡ್ಡಿ ಹಾಕಿದ್ರಂತ ಇದನ್ನ ನೋಡ್ಬಿಟ್ಟು ಡಾಕ್ಟರ್ ಪೇಷಂಟ್ ಆಗಿ ಬಂದ್ಬಿಟ್ಟು, ನಿಜ ಹೇಳಯ್ಯ ನೀ ಏನ್ ತಿಂದಯ್ಯ, ಯಾಕಯ್ಯ ಒಟ್ ನಾವು ಬತ್ತು ಅಂತ ಕೇಳಿದ್ರಂತೆ ಕಂದ್ಲ. ಆಮೇಲೆ ಅದ್ಕೆ ಆ ಪೇಷಂಟ್, ಇಲ್ಲ ಸ್ವಾಮಿ ನಾನು ಏನು ತಿನ್ಲಿಲ್ಲ ಸಾ, ಏನು ತಿನ್ಲಿಲ್ಲ ಸಾ ಅನ್ನುತ್ತಲೇ ಇದ್ದಂತೆ. ಆಗ ಡಾಕ್ಟರ್, ಏನು ತಿಂದೆ ಆದ್ಮೇಲೆ ಯಾಕಯ್ಯ ಒಟ್ ನಾವು ಬಂದದು, ಏನಾರು ತಿಂದ್ರಿ ಯಾಕನ ಬರೋದು ಒಟ್ ನಾವು, ನಿಜ ಹೇಳಯ್ಯ ನೀನ್ ಮಾವಿನಕಾಯಿ ತಿನ್ಲಿಲ್ವಯ್ಯ ಅಂತ ಕೇಳೋರ ಯಾಕಂದ್ರ ಬೆದರಿಸ್ಬಿಟ್ಟು. ಆಗ ಪೇಷಂಟ್, ಹೌದು ಕಣ್ ಸ್ವಾಮಿ ದೋರ್ಗಾಯ್ನ ಅಂತವ ಸ್ವಲ್ಪ ಉಡಿ ಬೆರೆಸ್ಕೊಂಡು ಒಂದ್ 4-5 ಒಮೆಕೆ ತಿನ್ಬಿಟ್ಟವ್ ನೀ ಮಾವಿನಕಾಯಿ ಅನ್ನಂತೆ. ಅದಕ್ಕೆ ಡಾಕ್ಟರ್, ನೋಡಯ್ಯ ಡಾಕ್ಟರ್ ತ ಸುಳ್ಳು ಹೇಳ್ಬೇಡ, ಇನ್ಮೇಲಾದ್ರೂ ನಿಜ ಹೇಳು, ತಕ್ಕೋ ಔಷಧಿ ಕುಡಿ ಪಾತ್ರೆ ತಿನ್ನು ಅನ್ಬಿಟ್ಟು ಡಾಕ್ಟರ್ ಬರ್ತಾ ಇದ್ರಂತ ಕಲ್ಲ. ಆಮೇಲೆ ಸರಿ ಕಾಂಪೌಂಡ್ರಿಗೆ ತಲೆಕೆಟ ಉಟ್ಟು ಅಲ್ಲ, ಇವನ್ಗೆ ಮಾವಿನಕಾಯಿ ತಿನ್ಬಿಟ್ಟೆ ಒಟ್ನವ್ ಬಂತು ಅಂತ ಹೆಂಗ್ ಗೊತ್ತಾಯ್ತು ಡಾಕ್ಟರ್ಗೆ ಅನ್ಕಂದು ಡಾಕ್ಟರ್ ಜರ್ಸಿ ಕಂದು ಕೇಳುದ್ನಂತ ಕಲ್ಲ. ಏನಂತಣ? ಸಾರ್ ಇವನ್ಗೆ ಮಾವಿನಕಾಯಿ ತಿನ್ಬಿಟ್ಟೆ ಒಟ್ನವ್ ಬಂದದೆ ಅಂತ ನಿಮ್ಗೆ ಹೆಂಗ್ ಗೊತ್ತಾಯ್ತು ಸಾರ್ ಅನ್ನಂತೆ. ಅದಕ್ಕೆ ಡಾಕ್ಟರ್ ಅಷ್ಟೇ ಸಮಾಧಾನವಾಗಿ ಕಾಂಪೌಂಡ್ರಿಗೆ ಹೇಳ್ತಾವ್ರೆ. ಏನಂತ? ನೋಡಯ್ಯ ಕಾಂಪೌಂಡ್ರೆ, ನಾನು ಅವ್ನಿಗೆ ಒಟ್ನವ್ ಅಂದ ತಕ್ಷಣ ಔಷಧಿ ಕೊಟ್ಟಿದ್ರೆ ಸಾಯಿನೋ ಬದುಕುನು ಯಾರು ಗೊತ್ತು? ಅದಕ್ಕೆ ನಾನು ಅವ್ರ ಮನೆಯ ಸ್ಥಳ ಪರಿಶೀಲನೆ ಮಾಡ್ದಿ, ಅಲ್ಲಿ ಮಾವಿನಕಾಯಿಯ ಗುಡ್ಡೆ ಹಾಕಿದ್ರು, ಅದನ್ನ ನೋಡ್ಬಿಟ್ಟು ನಂಗೆ ಅನುಮಾನ ಬಂದು ಕೇಳ್ದಿ, ನಂಗೂ ಔಷಧಿ ಕೊಡೋಕೆ ಸರಿಯಿತು ಕಣಯ್ಯ, ಇನ್ಮೇಲೆ ಯಾರಿಗಾದ್ರೂ ಔಷಧಿ ಕೊಡೋಕೆ ಮೊದಲು ಸ್ಥಳ ಪರಿಶೀಲನೆ ಮಾಡ್ಬೇಕು ಅಂತ ಗೊತ್ತಾಯ್ತು ಕಣಯ್ಯ ಕಾಂಪೌಂಡ್ರಿ ಅಂದ್ರಂತೆ ಕಲ್ಲ ಡಾಕ್ಟ್ರು. ಸರಿ ತೀರ್ಪುನ 3-4 ದಿವಸ ಬಿಟ್ಕಂದು ಇನ್ನೊಬ್ಬನಿಗೆ ತುಂಬಾ ಭೇದಿ ಆಗ್ಬಿಟ್ಟಿತ್ತ ಕಲ್ಲ.
ಸರಿ ಅದೇ ಡಾಕ್ಟರ್ಗೆ ಫೋನ್ ಮಾಡವ್ರೆ ಅವ್ರು ಏನಂತ ಭೇದಿ ಆಗದೆ ಬನ್ನಿ ಅನ್ಕಂದು ಡಾಕ್ಟರ್ ಕಾಂಪೌಂಡರ್ನ ಅವ್ನ ಮನೆಗೆ ಕರ್ಕೊಂಡು ಹೋಗವ್ರೆ ಏನ್ ಭೇದಿ ಆಗಿರೋ ನೋಡ್ಬಿಟ್ಟು ಬಹಳ ತಟ್ಟಾಗ್ಬಿಟ್ಟು ಅವನೇನ್ ತಿಳ್ಕೊಂಡು ಇವನ್ಗೂ ಸ್ಥಳ ಪರಿಶೀಲನೆ ಮಾಡ್ಬಿಟ್ಟು ಔಷಧಿ ಕೊಡಮ ಅನ್ಕಂದು ಮನೆ ಸುತ್ತ ಒಂದ್ ರೌಂಡ್ ಬಂದವರಕ್ಕೆಲ್ಲ ಡಾಕ್ಟ್ರ ಏನ್ ಹುಣಸೆ ಹಣ್ಣ ಕೆಚ್ಚಿ ಬಿಡಿಸಕ್ಕೆ ಅಂತ ಮಡ್ಗವ್ರ ಅವ್ನ ಮೂಲೆಯಲ್ಲಿ ಡಾಕ್ಟರ್ ಇದ ನೋಡ್ಬಿಟ್ಟು ತಾಮು ತಾವೇ ಕತ್ತ ಕುಣಿಸ್ಕೊಂಡು ಭೇದಿ ಆಗಿದ್ರು ಅಂತ ಬಂದ್ಬಿಟ್ಟು ಏನ್ ತಿಂದಯ್ಯ ಒಟ್ಟಿಗೆ ಯಾಕಯ್ಯ ಭೇದಿ ಆಯ್ತದ ವಿಜಯಳಯ್ಯ ಅಂದ್ರಂತೆ ಆಮೇಲೆ ಅಕ್ಕಿ ಅವನು ಭೇದಿ ಆಯ್ತಾಯ್ತಾನು ಭೇದಿ ಯಾಕಾಯ್ತದೋ ನನಗೂ ಗೊತ್ತಿಲ್ಲ ಸ್ವಾಮಿ, ನಾನು ಒಟ್ಟಿಗೂ ಏನು ತಿಂದಿಲ್ಲ ಸಹ ಅನ್ನಂತೆ. ಅದಕ್ಕೆ ಡಾಕ್ಟ್ರು ನಿಜ ಹೇಳಯ್ಯ ಡಾಕ್ಟರ್ ಹತ್ರ ಸುಳ್ಳಾಳ್ಬಾರ್ದು, ಆಮೇಲೆ ಸತ್ಕಿತ್ ಹೋಗ್ಬಿಟ್ಟು ನಿಜ ಹೇಳು ಒಟ್ಟಿಗೆ ತಿಂದೆ ಅಂದ್ರಂತೆ ಬೇದ್ರಿಸ್ ಕೇಳೋರಕ್ಕಂತ. ಏನೆಷ್ಟು ಕೇಳೋರು ನಾನು ಏನು ತಿಂದಿಲ್ಲ ಏನು ತಿಂದಿಲ್ಲ ಅಂತ ಇದ್ದಂತೆ ಭೇದಿಯಾಗಿರೋನು. ಈ ಚಲ್ ಡಾಕ್ಟ್ರಿಗೂ ಕೋಪ ಬಿಡ್ತು, ನಿಜ ಹೇಳಯ್ಯ ನೀನು ಹುಣಸೆ ಹಣ್ಣು ತಿಂದಿರ್ದಿಲ್ವಯ್ಯ ಅಂತ ಕದ್ರಿಸಿ ಕೇಳೋರಕ್ಕಂತ. ಆಗ ಭೇದಿಯಾಗಿದ್ದೋನು, ಹೌದು ಸ್ವಾಮಿ, ನೆನೆ ಸಂದಲ್ ಹುಣಸೆ ಹಣ್ಣ ಕೆತ್ತ ಒಂದು ಬಿಲ್ಲೆಯಷ್ಟು ಹುಣಸೆ ಹಣ್ಣ ತಿಂದ್ಬಿಟ್ಟವನಿಗೆ ಅಂತಂದಂತೆ. ಅದಕ್ಕೆ ಡಾಕ್ಟರ್ ನಿನಗೆ ಇನ್ಯಾವುದಕ್ಕೂ ಭೇದಿ ಆಗಿಲ್ಲ, ಹುಣಸೆ ಹಣ್ಣು ತಿಂದಿರೋದಕ್ಕೆ ಭೇದಿ ಆಗಿರೋದು, ತಕೋಯ್ ಔಷಧಿ ಮಾತ್ರ ಕುಡಿ ಅಂತ ಅಂದ್ಬಿಟ್ಟು ಬರ್ತಿದ್ರಂತೆ ಕದ್ಲ. ಆಮೇಲೆ ಸರಿ ಕಾಂಪೌಂಡ್ರು ಸಾರ್ ಇಲ್ಲೂ ಸ್ಥಳ ಪರಿಶೀಲನೆ ಮಾಡಿದ್ರೆ ಸಾ ಅನ್ನಂತೆ. ಅದಕ್ಕೆ ಡಾಕ್ಟ್ರು ಊಕನೆಯ ಸ್ಥಳ ಪರಿಶೀಲನೆ ಮಾಡಿದ್ವಿ, ಮೂಲೆಯಲ್ಲಿ ಹುಣಸೆ ಹಣ್ಣ ಗುಡ್ಡಿ ಹಾಕಿದ್ರು, ಡೌಟ್ ಬಂದು ಕೇಳಿದ್ವಿ, ಅವನು ಒಪ್ಕನ್ನ ನನಗೂ ಔಷಧಿ ಕೊಡಕ್ಕೆ ಸರ್ ಆಯ್ತು ಅನ್ಕಂಡು ವಾಪಸ್ ಬಂದವ್ರೆ ಆಸ್ಪತ್ರೆಗೆ ಕಂದ್ಲ. ಸರಿ ಒಂದಿನ ಆಸ್ಪತ್ರೆಯಲ್ಲಿ ಡಾಕ್ಟರ್ ಇರ್ಲಿಲ್ವಂತೆ ಕಂದ್ಲ, ಕಾಂಪೌಂಡ್ರು ಒಬ್ಬದೇ ಇದ್ದಾಗ ಪುನಃ ಒಂದು ಫೋನ್ ಬತ್ತಂತೆ ಕಂದ್ಲ. ಏನಂತ ಡಾಕ್ಟ್ರೆ, ಡಾಕ್ಟ್ರೆ ಬೇಗ ಬನ್ನಿ, ಬೆಳಿಗ್ಗೆ ಇದನ್ನ ಮುಡುವನ್ಗೆ ಒಂದೇ ಸಮ ವಾಂತಿ ಆಯ್ತಾ, ಅರ್ಜೆಂಟ್ ಆಗಿ ಬನ್ನಿ ಎಂದವ್ರೆ ಕಂದ್ಲ. ಆಮೇಲೆ ಸರಿ ಕಾಂಪೌಂಡ್ರು ವಾಂತಿ ಬರುತ್ತಲ್ಲ ಡಾಕ್ಟ್ರಕ್ಕೆ, ನಾನೇ ಸ್ಥಳ ಪರಿಶೀಲನೆ ಮಾಡ್ಬಿಟ್ಟು ಔಷಧಿ ಕೊಟ್ರಾಯ್ತು ಅನ್ಕಂದು ಬ್ಯಾಗ್ ತಕ್ಕಂದು ಡಾಕ್ಟರ್ ಇಲ್ಲ ತಾನು ಒಬ್ಬನೇ ಮಟ್ಟಗೋನಕ್ಕಲ್ಲ ವಾಂತಿ ಆಗಿರೋನ್ ಮನೆಗೆ ಹೋಗಿ ವಾಂತಿ ಮಾಡ್ತಾ ಇದ್ದಾನೆ ಕೇಳೋಣ ಕಾಂಪೌಂಡ್ರು. ಏನಂತ ಯಾಕಯ್ಯ ವಾಂತಿ, ಎಷ್ಟೊತ್ತಿಂದ್ಲಯ್ಯ ವಾಂತಿ ಅಂತ. ಅದಕ್ಕೆ ವಾಂತಿ ಮಾಡ್ತಿದ್ದೋನ್ ಹೇಳುದ್ನ. ಏನಂತ ವಾಂತಿ ಯಾಕಾಯ್ತದೊಂದು ಗೊತ್ತಿಲ್ಲ ಸ್ವಾಮಿ, ವಾಂತಿ ಮಾತ್ರ ಬೆಳಗ್ಗಿಂದ ಒಂದೇ ಸಮ ಆಯ್ತದೆ ಅನ್ನಂತೆ. ಸರಿ ಕಾಂಪೌಂಡ್ರು ಸ್ಥಳ ಪರಿಶೀಲನೆ ಮಾಡ್ಮ ಅಂದ್ಬಿಟ್ಟು ಮನೆ ಒಳಗೆ ಮನೆ ಸುತ್ತ ಒಂದು ರೌಂಡ್ ಬಂದವನೆ. ಏನ್ ಮನೆ ಒಳಗೆ ಒಂದ್ ಸಣ್ಣ ಮಗ ನಂಟ್ರದ್ದು ಒಂದು ಕಾಣಿಸುತ್ತೆ ಮನೆ ತುಂಬ ಓಡಾಡ್ಕೊಂಡು ಸಗಣಿ ಹಾಕ್ಬಿಟ್ಟದೆ. ಇದ ನೋಡ್ಬಿಟ್ಟು ಕಾಂಪೌಂಡ್ರು ವಾಂತಿ ಮಾಡಿದ್ದು ಅಂತ ಬಂದ್ಬಿಟ್ಟು ನಿಜ ಹೇಳಯ್ಯ ಏನ್ ತಿಂದೆ, ನಿಜ ಹೇಳಯ್ಯ ಏನ್ ತಿಂದೆ ನೀನು, ಏನ್ ತಿಂದೆ ನೀನು ಅಂತ ಇದ್ನಂತೆ ಕಂದ್ಲ. ಅದಕ್ಕೆ ಅವನು ನಾನು ಏನು ತಿಂದಿಲ್ಲ ಸಾ ಅಂತದೇನು ತಿಂದಿಲ್ಲ ಸಾ ಅಂದವನೆ. ಈಚರ್ ಕಾಂಪೌಂಡ್ರು ಕ್ವಾಪತ್ಬಿಡ್ತು, ಸುಳ್ಳು ಹೇಳ್ಬೇಡ ಕಣಯ್ಯ, ನಿಜ ಹೇಳಯ್ಯ ಈ ಮನೆ ಒಳಗೆ ಅಜ್ಜಾರ್ದಲ್ಲರೂ ಮಗಿನ ಸಗಣಿ ತಿಂದಿರುದಿಲ್ವಯ್ಯ ನೀನು ಅಂತ ಕೇಳವನಕ್ಕಂದ. ಏನು ವಾಂತಿ ಮಾಡ್ತಾ ಇದ್ದವನಿಗೆ ಕ್ವಾಪತ್ಬಿಟ್ಟು ವಾಂತಿ ಮಾಡ್ತಾ ಇದ್ದನು, ಮನೆಯವರು ಬಂದಿದ್ದಾಂಟ್ರಿ ಎಲ್ಲ ಹಿಡ್ಕೊಂಡು ಒಣಗಾಯಿ ನೀರ್ಗಾಯಿ ಮಾಡಿ ಕಳಿಸೋದು ಅಂತ ಕಲ ಕಾಂಪೌಂಡ್ರ. ಹಂಗೆ ಕಲ್ಲಣ್ಣ, ನಮ್ಮ ರೈತರಿಗೆ ರಾಜಕೀಯದವರು ಸ್ಥಳ ಪರಿಶೀಲನೆ ಮಾಡ್ಕೊಂಡು ಬರ ಎಲ್ಲದೆ ಅಂತ ಕಂಡಿಡಿ ಹೋದಾಗ ರೈತರು ಹಿಂಗೆ ಆಗದ ನೋವು ಹಂಗಾಗದ ನೋವು ಅಂತಕಂಡು ಪರಿಶೀಲನೆ ಮಾಡಿ ಪರಿಹಾರ ಕೊಟ್ಟಿದ್ರೆ ರೈತನು ಬಾಳಿ ಹಿಂಗೆ ಆಯ್ತಿಲ್ಲ ಕಲ್ಲಣ್ಣ. ನಮ್ಮ ಜಲ್ಗೊಳೆಯಲ್ಲಿ ಬುದ್ಧಿ ಕಲ್ತಾರೆ ತಕಲ ಕಲ್ಲಣ್ಣ. ಯಾವನು ಮೂರು ಕಾಸು ನನ್ನ ಮಕ್ಕಳು ರಾಜಕೀಯದವ್ರು ಬಂದ ಮನೆಗೆ ಅಂತ ಅಂದ್ಬಿಟ್ಟು ಸಲ ಮಾಡ್ಕೊಂಡು ಮಗಳು ಬಾಣ್ ತನಕ ಬಸರು ತನಕ ಬುಟ್ಕಂದಿದ್ದು ಕೋಳಿ ಅಲ್ಕ ನನ್ನ ಮಕ್ಕಳಿಗೆ ಕೂದಿಕ್ಕಂದು ಅವ್ರ ಕಾಲಿಗೆ ಮಾತು ಬೆರ್ಗಾಕ ನಿಂತವ್ರಕ್ಕಲ್ಲ ರೈತರು. ನಾವು ಬದುಕಿರುವಾಗಲೇ ನಮ್ಮ ಬದುಕೆ ಇಷ್ಟು, ಇನ್ನು ಮಕ್ಕಳು ಬದುಕೆ ಹಂಗಲ್ಲ. ಒಳ್ಳೇದು ಉಣ್ಣಿಸ್ತಿಲ್ಲ, ಒಳ್ಳೆ ಸ್ಕೂಲ್ನಾಗ ಓದಿಸಿಲ್ಲ, ಒಳ್ಳೆ ವಿದ್ಯಾವಂತರು ನಾಗ ಮಾಡಿಲ್ಲ ಕಂದ್ಲ ಅವ್ರ. ಅಷ್ಟೇ ಯಾಕ್ಲ ಕಲ್ಲಣ್ಣ, ಇವತ್ತು ರಾಜಕಾರಣಿ ಮಗ ರಾಜಕಾರಣಿ ಆಯ್ತವನೆ, ಡಾಕ್ಟರ್ ಮಗ ಡಾಕ್ಟರ್ ಆಯ್ತವನೆ, ಇಂಜಿನಿಯರ್ ಮಗ ಇಂಜಿನಿಯರ್ ಆಯ್ತವನೆ, ಆದ್ರೆ ನಮ್ಮ ರೈತರ ಮಗ ರೈತನಾಗೆ ಉಳ್ಕೊತಾವನೆ ಕಂದ್ಲ. ಇದೆಲ್ಲ ನಮ್ಮ ಮನೆ ಬರ ಅನ್ಕೊಂಡ್ ಸುಮ್ಮಿದ್ರೆ ಮುಂದಕ್ಕೆ ನಮ್ಮ ಮಕ್ಕಳ ಮೇಲೆ ಅಣಿ ಇಲ್ದಂಗೆ ಮಾಡ್ಬಿಡ್ತಾರೆ ಕಂದ್ಲ. ಆಮೇಲೆ ಮುಂದಕ್ಕೆ ನಾವು ಸತ್ತಂತ ಕಾಲಕ್ಕೆ ಅಣೆ ಮೇಲೆ ಕಾಸು ಅನ್ಸ್ಕೊಳ್ ಜಾಗ ಇಲ್ಲ, ಹೊಟ್ಟೆ ಮೇಲೆ ಅನ್ಸ್ಕೋಬೇಕಾಯ್ತದ ಕಂದ್ಲ. ಅದಕ್ಕೆ ಹೇಳ್ತಾವನಿ ಕಲ್ಲಣ್ಣ, ಸುಧಾರ ಮಾಡ್ತೀವಂತ ಓಟ ಪಡ್ಕಂಡ್ರು, ಎಂದ್ರು ಮಕ್ಕಳ ಉದ್ದ ದಪ್ಪ ಮಾಡ್ತಾ ನಿಂತ್ಕಂಡ್ರು. ಇಂತವ್ರಿಗೆ ಬೆರ್ಗಾಕಿ ನಮ್ಮ ರೈತರು ಹುಡುಗ ಸ್ಕೂಪಾಕಿಟ್ಟು ಓಟ ಮಾಡ್ಕಂಡ್ರು. ಮೊದಲು ನಿನ್ನ ತಪ್ಪ ತಿಳಿ ರೈತಣ್ಣ ಈಗಲೇ, ದೇಶ ಸುಧಾರ ಮಾಡ್ತೀವಂತ ಓಟ ಪಡ್ಕಂಡ್ರು, ಎಂದ್ರು ಮಕ್ಕಳ ಉದ್ದ ದಪ್ಪ ಮಾಡ್ತಾ ನಿಂತ್ಕಂಡ್ರು. ಬೆಳೆಗಳಿಗೆ ಬೆಲೆ ಇಲ್ದೆ ನಮ್ಮ ರೈತರು ಔಷಧಿ ಕುಡ್ದು ನ್ಯಾಣ ಕಂದು ಸಾಯೋಕೆ ಒಟ್ರು. ಬೆಳೆಗಳಿಗೆ ಬೆಲೆ ಇಲ್ದೆ ನಮ್ಮ ರೈತರು ಔಷಧಿ ಕುಡ್ದು ನ್ಯಾಣ ಕಂದು ಸಾಯೋಕೆ ಒಟ್ರು. ರೈತರ ಕಷ್ಟ ವಿಚಾರಿಸ್ದೆ ನಮ್ಮ ನಾಯಕರು ಟಿವಿ ಪೇಪರ್ನಾಗೆ ಪೂಜೆ ಕೊಟ್ಕಂಡು ನಿಂತರು. ಹಟ್ಟ ಸಮೆಟ್ಟಿ ನಿಂತು ಕೇಳೋರು ಯಾರಣ್ಣು, ದೇಶ ಉದ್ಧಾರ ಮಾಡ್ತೀವಿ ಅಂತ ಓಟ ಪಡ್ಕಂದ್ರು, ಎಂಟ್ರು ಮಕ್ಕಳ ಉದ್ದ ದಪ್ಪ ಮಾಡ್ತಾ ನಿಂತ್ಕಂದ್ರು. ಇವರಂಟಿ ಮಕ್ಕಳು ಹೆಸರಲ್ಲ ತ ಬಂಗ್ಲೆ ಕಾರು, ಹಳ್ಳಿ ನೋಡಿ ಜನಕ ಎಲ್ಲ ವಾಸಕ್ಕೆ ಸೋರು.
ದಿನ ಕುಡಿಯಕ್ಕೆ ಅವ್ರಿಗೆ ಪಾರಿನ್ ವಿಸ್ಕೆ ಬೇರು. ಇಲ್ಲಿ ಹಳ್ಳಿ ರೈತ ಕುಡಿಯೋಕಿಲ್ಲ ನೀರು. ಭಾಷೊಂಡಾಗೆ ರೈತರಿಗಾಗಿ ನೂರಾರು ಯೋಜನೆ ಶಾಂಕ್ಷನ್ ಮಾಡಿ ಇಟ್ಟರು ಇವರು ಕರ್ತದೊಳಗೇನೆ. ಯಾಕೆ ತಕ್ಕಂಡೊಡ್ಡಿರಣ್ಣ ಇವರ ನರ್ರಿ ಬುದ್ಧಿಗೆ ದೇಶದಾರ ಮಾಡ್ತೀವಿ ಅಂತ ಓಟ ಪಡ್ಕಂದ್ರು. ಎಂಟ್ರು ಮಕ್ಕಳ ಉದ್ದ ದಪ್ಪ ಮಾಡ್ತಾ ನಿಂತ್ಕಂದ್ರು. ಇಂಥವ್ರಿಗೆ ಬೆರ್ಗಾಗಿ ನಮ್ಮ ರೈತರು ಹುಡುಗ ಸ್ಕೂ ಪಾಕೆಟ್ಗೂ ಓಟ ಮಾಡ್ಕಂದ್ರು. ಮೊದ್ಲು ನಿನ್ನ ತಪ್ಪ ತಿಳಿ ರೈತಣ್ಣ ಈಗಲೇ ದೇಶದಾರ ಮಾಡ್ತೀವಿ ಅಂತ ಓಟ ಪಡ್ಕಂದ್ರು. ಎಂಟ್ರು ಮಕ್ಕಳ ಉದ್ದ ದಪ್ಪ ಮಾಡ್ತಾ ನಿಂತ್ಕಂದ್ರು. ಅಲ್ಲ ಕನ್ನಡ, ನಮ್ ರೈತರು ಒಗ್ಗಟ್ಟಾಗ್ಬೇಕಾದ್ರೆ ಅವ್ರಿಗೆ ತಿಳುವಳಿಕೆ ಬರ್ಬೇಕಾದ್ರೆ ಮೂಲ ಬೇರೆ ಯಾವ್ದಣ್ಣ, ಇದ್ರಲ್ಲಿ ತಪ್ಪು ಯಾರ್ದು ಅಂತ ತಿಳ್ಕೋದಣ್ಣ. ಇದ್ರ ಮೂಲದ ಬೇರೆ ತೆಂಗಿನ ಮರ ಅಲ್ಲದಕ್ಕಂತ ಅಯ್ಯ ಕಪ್ಪಿ ಮುಂಡ ಹತ್ತದಕ್ಕನೋಗೋ. ನಾವು ಅವ್ರ ಮೇಲೆ ಇವ್ರ ಮೇಲೆ ತಪ್ಪೋರ್ಸಕ್ ಬದಲು ನಮ್ ರೈತರದೇ ತಪ್ಪದಕ್ಕಂತ. ನಮ್ ರೈತರದೇ ತಪ್ಪಣ್ಣ, ಅದೆಂಗಣ್ಣ? ಅದೆಂಗೆ ಅಂದ್ರೆ ನಮ್ ರೈತರು ಊರೊಳಗೆ ಒಗ್ಗಟ್ಟಾಗಿದಾರ್ಲಕ್ಕಲ್ಲಣ್ಣ. ಯಾವ್ದಾರ ಹಬ್ಬ ಮಾಡ್ಲಿ ದೇವ್ರ ಮೊದಲು ನಮ್ ಬೀದಿ ಗಂಡ ಬರ್ಬೇಕು, ನಮ್ ಬೀದಿ ಗಂಡ ಬರ್ಬೇಕು ಅಂತ ಜಗಳ ಆಡ್ತಾರೆ. ಯಾವ್ದಾರ 10 ವರ್ಷಕ್ಕೋ 20 ವರ್ಷಕ್ಕೋ ಕೊಂಡ ಬಂಡಿ ಮಾಡಿದ್ರೆ ಎಣ್ಣಳಿ ಪಾಲ್ನವ್ರ ಬಂಡಿ ಮೊದಲು ಬರ್ಬೇಕು ಅಂತ ಇವ್ರು, ಗಂಡಳಿ ಪಾಲ್ನವ್ರ ಬಂಡಿ ಮೊದಲು ಬರ್ಬೇಕು ಅಂತ ಅವ್ರು. ಹಿಂಗೆ ಒಬ್ರಿಗೊಬ್ರು ಗುದ್ದಾಡ್ಕೊಂಡು ಇವ್ನ ಮೇಲೆಗೆ ಅವ್ನ ಬೆಂಕಿ ಹಾಕುದು, ಅವ್ನ ಕಬ್ಬನ ಗದ್ದೆಗೆ ಇವ್ನು ಬೆಂಕಿ ಹಾಕುದು, ಹಿಂಗೆ ದೇವ್ರ ಹೆಸರಲ್ಲಿ ಜಾತಿ ಹೆಸರಲ್ಲಿ 3 ಹೊತ್ತು ಜಗಳ ಆಡ್ಕೊಂಡು ನಿಂತವ್ರಕ್ಕಲ್ಲ ರೈತರು. ಇವರು ಅದ್ರಲ್ಲಿ ನಮ್ಮ ರೈತರು ಒಗ್ಗಟ್ಟಾದಾರ್ಲಕ್ಕಲ್ಲಣ್ಣ. ಹುಡ್ತಾಗ ಅಂತಂದರು ಬೆಳೆದಾಗ ತಾಯಾದಿಗಳು ಒಂದಂಗೆ ಆಸ್ತಿ ಪಾಲ್ಗೆ ಅಂತಂದರೆ ಗುದ್ದಾಡ್ಕೊಂಡು 1 ಕುಂಟೆ ಆಸ್ತಿಗೋಸ್ಕರ 9 ಕುಂಟೆ ಆಸ್ತಿ ಮಾರ್ಕೊಂಡು ಕೋರ್ಟ್ ಕಚೇರಿ ಕೊಟ್ಬಿಟ್ಟು ತಹಸೀಲ್ದಾರ್ ಆಫೀಸ್ ತಾವು ಕಡ್ಲಕಾಯಿ ತಿನ್ಕೊಂಡು ಕಾಪಿ ನಿರ್ಗು ಗದ್ದಿ ಇಲ್ಲದೆ ಒಂದೇ ಮನೆಯವರು 2 ಮರದಂಡಲ್ಲಿ ಒಣಿಕಂದು ನಿಂತವ್ರಕ್ಕಲ್ಲ. ಇದನ್ನೆಲ್ಲ ನಮ್ಮ ಸರ್ಕಾರದವರು ನೋಡ್ಬಿಟ್ಟು ನಮ್ಮ ರೈತರಿಗೆ ತಿಳುವಳಿಕೆ ಕಮ್ಮಿ, ಅವ್ರವ್ರ ಜಗಳ ಕಲೆ ಯಾಚ್ಯವ ಅವ್ರವ್ರ ಊರುಗಳೆಲ್ಲ ತೀರ್ಮಾನ ಮಾಡ್ಕಲಿ ಅಂತ ಗ್ರಾಮ ಪಂಚಾಯತಿ ಅಂತ ಮಾಡಿದ್ರಕ್ಕಲ್ಲ. ಆ ಗ್ರಾಮ ಪಂಚಾಯತಿ ಉಪಯೋಗನಾದ್ರೂ ಸರಿಯಾಗಿ ಉಪಯೋಗಿಸ್ಕೊತಾರಲ್ಲ ರೈತರು. 4 ಸೀಟ್ ಎಲೆಕ್ಷನ್ಗೆ ನಿಂತ್ಕೋಬೇಕಾ ಜಾಗಕ್ಕೆ 40 ಸೀಟ್ ನಾಮಿನೇಷನ್ ಅರ್ಜಿ ಹಾಕಂದು 24 ಕುಂಟೆನು ಮಾರ್ಕಂದು ಸರಾಪುರ್ ಕೋಟ್ ನಂತವ್ರಕ್ಕಲ್ಲ. ಗ್ರಾಮ ಪಂಚಾಯತಿ ಅಂತ ಅಧಿಕಾರಕ್ಕೆ ಬಂದ ಮೇಲೆ ಅಲ್ಲಿ ತಾನೇ ಏನ್ ಲಂಚ ನಿಂತಿದ್ದಣ್ಣ? ಹೂಕಂದ್ಲ ಕಲ್ಲಣ್ಣ, ಒಂದ್ ಎಮ್ಮೆಗೆ ಲೋನ್ ತಕ್ಕಡಕ್ಕೂ ಲಂಚ ಕೊಡ್ಬೇಕು, ಅರ್ಜಿ ಹಾಕಕ್ಕೂ ಲಂಚ ಕೊಡ್ಬೇಕು, ಪಾಣಿಪಟ್ಟೆ ಮಾರ್ಸಕ್ಕೂ ಲಂಚ ಕೊಡ್ಬೇಕು, ಒಬ್ಬರ ಹೆಸರಿಂದ ಇನ್ನೊಬ್ಬರ ಹೆಸರಿಗೆ ಆಸ್ತಿ ಬರ್ಸಕ್ಕೆ ಲಂಚ ಕೊಡ್ಬೇಕು, ಜಮೀನ್ ಅಳ್ಸಕ್ ಲಂಚ ಕೊಡ್ಬೇಕು, ಒಂದ್ ಆಶ್ರಯ ಮನೆ ಕಟ್ಟಿಸ್ಕೋಬೇಕಾದ್ರು ಲಂಚ ಕೊಡ್ಬೇಕು ಕಂದ್ಲ. ಅಷ್ಟೇ ಯಾಕ್ಲ, ಗಂಡ್ ಸತ್ ಮುಂಡೆ ದುಡ್ಡು ತಕ್ಕಬೇಕಾದ್ರು ಲಂಚ ಕೊಡ್ಬೇಕು. ಹೇಳ್ತಾ ಹೋಯ್ತಾ ಇದ್ರೆ ಒಂದ್ಲ ಎರ್ಲ ಕಲ್ಲಣ್ಣ, ಈ ಗ್ರಾಮ ಪಂಚಾಯತಿ ಮಾಡ್ತಲ್ಲಿ ಇವೆಲ್ಲನೂ ಮಟ್ಟಾಕು ಕಾದ್ದಿರೋ ನಮ್ ರೈತರು ಇನ್ ತಾಲೂಕ್ ಮಾಡ್ತಲ್ಲಿ ಜಿಲ್ಲಾ ಮಾಡ್ತಲ್ಲಿ ರಾಜ್ಯ ಮಾಡ್ತಲ್ಲಿ ಒಗ್ಗಟ್ಟಾಗಿ ನೀರ ಬಗ್ಗೆ ಓಡಾಡೋಕಾದ. ನೀರಳಿಸಕ್ಕೂ ಲಂಚ ಕೊಡ್ತೀನಿ ಬೇಕಾದ್ರೆ ಒಗ್ಗಟ್ಟಾಗುದಿಲ್ಲ ಅಂತಾರಕ್ಕಲ್ಲ ರೈತರು. ಬೇರೆ ಸಮೇತ ಲಂಚ ಕಿತ್ತಾಕ್ಬೇಕಾದಂತ ನಮ್ಮ ರೈತರು ಲಂಚದ ಬೇರ್ಗಳಾಗೆ ಉಟ್ಕತಾವ್ರಕ್ಕಲ್ಲ. ಅಷ್ಟೇ ಯಾಕ್ಲ, ಅಟ್ಟಿಗೆ ತೋನ್ಗೆ ಬಟ್ಟಿಗೆ ತೋನ್ ಮೇಲುವಂತ ಯಾರು ಅಧಿಕಾರಿಗಳು ಮಂತ್ರಿಗಳು ಊರಿಗೆ ಬಂದ್ರೆ ನಮ್ಮನೆಗೆ ಬನ್ನಿ ಅಂತ ಅವ್ರವರ ಕಚ್ಚಾಡ್ಕತಾರಕ್ಕಲ್ಲ. ನೆರಮನೆಯಲ್ಲಿ ನೆಕ್ಕು ಗಂಜಿ ಇಲ್ಲದೆ ಇದ್ರು ಪರವಾಗಿಲ್ಲ, ಅರಮನೆಯಿಂದ ಬಂದವ್ರಿಗೆ ತುಪ್ಪ ಹಾಕಿ ಅನ್ನ ಇಕ್ತಾರಕ್ಕಲ್ಲ. ಅವ್ರು ಉಂಡು ಗಂಟ ಉಂಡ್ಬಿಟ್ಟು ಉಂಡಾದ್ಮೇಲೆ ಈಗ ತೋನ್ ಹಣೆ ಮೇಲೆ ಬೊಟ್ಟಿಗೆ ಬಿಟ್ಟು ನಿನ್ನಂತವನು ಜಗತ್ನಲ್ಲಿ ಇನ್ ಬಿಟ್ಟರು ಸಿಕ್ಕುದಿಲ್ಲ ಕಣ ಅನ್ಕಂದು ರಾಜಕೀಯದವರು ಕಾಲುಣ್ಣಂಗ ಕಾರಲ್ಲಿ ಅಂತ ಜರ್ರ ಅಂತ ಹೋಯ್ತಾರಕ್ಕಲ್ಲ. ನಮ್ಮ ರೈತರು ಕಾರ್ಗೆ ಪಾಪ ಸಿಮುಳು ಒಕ್ಕಂದು ರಕ್ತ ಕಡಿತಾ ಇದ್ರು, ಸರಿಯಾಗಿ ಕುಂಟ್ಕಂದಾದ್ರು ಹೋಗಿ ತಿರುಗಾ ಯಾವಾಗ ಬಂದಿರಿ ಸ್ವಾಮಿ ಅಂತ ಕೇಳ್ತಾರಕ್ಕಲ್ಲ. ಈ ರೈತರು ಈ ರೈತರ ಆಡು ಆಟವ ನೆನೆಸ್ಕಂದ್ರೆ ನಾ ತಲೆಯೆಲ್ಲ ಕೆಟ್ಟೋಯ್ತಿದ್ದಕ್ಕಲ್ಲ ಕಲ್ಲಣ್ಣ. ನಮ್ಮೂರಲ್ಲಿ ಕುಂದಂಜಿಗೆ ಕೇಬಲ್ ಟಿವಿಲಿ ಒಂದು ಆಡ ನೋಡ್ಬಿಟ್ಟು ತಲೆ ಕೆಟ್ಟೋಗಿತ್ತಲ್ಲ ಹಂಗೆ. ಕುಂದಂಜಿಗೆ ಯಾಕಣ್ಣ ಟಿವಿಲಿ ಆಡ್ ನೋಡ್ಬಿಟ್ಟು ತಲೆ ಕೆಟ್ಟೋಗಿತ್ತ? ಅಪ್ಪ ಕಲ್ಲಣ್ಣ ಹೇಳ್ತೀನಿ ಕೇಳ. ಹಿಂಗೆ ಒಂದ್ಸರಿ ಕುಂದಂಜಿ ಹೋಟ್ಲು ತೋ ಟೀ ಕುಡಿಕೆನ್ ಬಂದಿದ್ದಕ್ಕಂತ ನಾನ್ ಮಾಮೂಲಿ ರೂಢಿ ಮಾತನಾಡ್ ಕೇಳ್ದಿ ಅವನ ಏನಂತಣ್ಣ ಚೆನ್ನಾಗಿದ್ದಿಲ್ಲ ಕುಂದಂಜಿ ಅಂತ ಅಂದಿಕಂದ್ಲ. ಅದಕ್ಕೆ ಅವನು ಏನ್ ಚೆನ್ನಾಗಿ ಕಟ್ಕೊಂಡೇನು ಪಾಮಲ್ಲ ಅಣ್ಣ, ಯಾರಾದ್ ಕೇಬಲ್ ಟಿವಿಲಿ ಒಂದ್ ಆಡ ನೋಡ್ಬಿಟ್ಟು ಅಟ್ಕಿ ಇಟ್ಟು ಅನ್ನ ನೀರು ಏನು ಸೇರ್ತಲ್ಲ ತಲೆ ಕೆಟ್ಟಾಗದೆ ಅಂತ ಅನ್ನಕಂದ್ಲ. ಅದ್ಕೆ ನಾನು ಅಲ್ಲಕ್ಕನ ಕಪ್ಪಿ ಮುಂಡದೆ ಕುಂದಂಜಿ, ಅದ್ ಯಾವ ಹಾಡು ನೋಡ್ಬಿಟ್ಲ ನಿಂಗೆ ಟಿವಿಲಿ ತಲೆ ಕೆಟ್ಟಾಗಿರೋದು ಹೇಳ ಅಂದಿ. ಆಮೇಲೆ ಅದ್ಕವನು ಅದೇ ಕಣ್ಮಲ್ಲಣ್ಣ, ಈ ರಾಜ 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 ಅನ್ನೋ ಆಡ ನೋಡ್ಬಿಟ್ಟು ಹಿಂಗೆ ಇಟ್ಟು ನೂರು ಏನು ಸೇರ್ತಲ್ಲ ಕಣ ಅಣ್ಣ. ಅದ್ಕೆ ನಾನು ಕುಂದಂಜಿಗೆ ಹೇಳ್ದಿಕ್ಕಂದ್ಲ. ಏನಂತಣ ಅಲ್ಲಕ್ಕನ ಕುಂದಂಜಿ, ರಾಜ ರಾಜ ಹಾಡ ಏನಾಗಿದತ್ತಲ್ಲ, ಹಾಡು ಚೆನ್ನಾಗಿಲ್ವೋ, ಸೀನ್ ಚೆನ್ನಾಗಿಲ್ವೋ, ಮ್ಯೂಸಿಕ್ ಚೆನ್ನಾಗಿಲ್ವೋ, ಹಾಡ್ಗೆ ಡ್ಯಾನ್ಸ್ ಪಾಠಗಳು ಚೆನ್ನಾಗಿಲ್ವೋ, ಅವ್ಳು ಡ್ರೆಸ್ ಚೆನ್ನಾಗಿಲ್ವೋ ಅಂತಂದಿಕ್ಕಂದ್ಲ. ಅದಕ್ಕೆ ಕುಂದಂಜಿ ಆ ಡ್ರೆಸ್ ಒಂದೇ ಕಾರಣ ನಂಗೆ ತಲೆ ಕೆಟ್ಟಾಗಿರೋದು ಅಂತನ್ನ. ಆಮೇಲೆ ಆಗ ಡ್ರೆಸ್ಸಿಂದ ಮುಟ್ಟದೆ ತಲೆ ಕೆಟ್ಟಾಗಿರೋದು ಅಂತಂದಿಕ್ಕಂದ್ಲ. ಆಗ ಕುಂದಂಜಿ ಏನ್ ಹೇಳುದ್ನ ಗೊತ್ತಲ್ಲ? ಏನ್ ಹೇಳುದ್ನಣ್ಣ? ಅಲ್ಲಕ್ಕನ್ ಮಲ್ಲಣ್ಣ, ಆ ರಾಜ ರಾಜ ಅನ್ನೋ ಆಡಲ್ಲಿ ಒಂದು ತಡಿಕಿಟ್ಟವಲ್ಲ, ಮಣ್ಗಟ್ಲು ಸುತ್ಕೊ ಬರ್ತಾಳೆ, ಟವಲ್ ಹಿಡ್ಕೊಂಡು ಮೈ ಮೇಲೆ ನಾಗರ ಆಡಿಸ್ದಂಗ ಆಡಿಸ್ತಾ ಆಡಿಸ್ತಾ ಒಂದ್ ಕೈಲಿ ಎಡ್ಚರ್ಕೊತಾಕತ್ತಾಳೆ ಅಲ್ಲೇ ಮುಚ್ಕತ್ತಾಳೆ, ಒಂದ್ ಕೈಯ ಬಲ್ಚರ್ ತಕತ್ತಾಳೆ ಅಲ್ಲೇ ಮುಚ್ಕತ್ತಾಳೆ, ಕೊನೆಯಲ್ಲಿ ಹಿಂದುಕ್ ತಿರಿಕಂದು ಉಟ್ಟವಲ್ಲ ಬೀಚ್ ಬಿಟ್ಟು ಬೆನ್ನು ಉಚ್ಕತ್ತಾಳೆ ಕನ್ನಡ. ನಾ ಆಳದು ಅಂತ ಅಟ್ ಕೆಲಸ ಮಾಡ್ಕಂದಿ, ಅವಳು ಹಿಂದುಕ್ ತಿರಿಕಂದು ಬೆನ್ನು ಉಚ್ಕೋವಾಗ ನಾ ಟಿವಿ ಹಿಂದಕ್ಕೆ ಹೋಗಿ ಕೂತ್ಕೋಬೇಕಾಯ್ತು ಕನ್ನಡ, ಎಲ್ಲ ಚೆನ್ನಾಗಿರೋದು ಅಂತ ಅನ್ನಕ್ಕಲ್ಲ ಕಲ್ಲಣ್ಣ. ಅಯ್ಯೋ ಕಪಿ ಮುಂಡೆ ಕೂತೆ. ಹಂಗೆ ಕಲ್ಲಣ್ಣ, ರೈತರು ಆಡು ಆಟಕ್ಕೂವೆ, ಇವರ ಸರ್ಕಾರದವ್ರು ಆಡ್ಸು ರೀತಿಗೂವೆ ನಂಗೆ ತಲೆ ಕೆಟ್ಟದ ಎಂದದ್ದು. ಲೋ ಕಲ್ಲಣ್ಣ, ಏನಣ್ಣ ಹಿಂದೆ ಕಲ್ಲಣ್ಣ, ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ತರೋಕೆ ಇಡೀ ದೇಶದ ಜನವೇ ಮಕ್ಕಳು ಮರಿ ಎಂದೇನೆ ಹೋರಾಡಿ ದೇಶಕ್ಕಾಗಿ ಪ್ರಾಣ ತ್ಯಾಗ ಮಾಡಿಲ್ಲ. ಅದೇ ರೀತಿ ಈಗಲೂ ರೈತ ಬದುಕೋಸ್ಕರ, ರೈತನ ಸ್ವಾತಂತ್ರ್ಯಕ್ಕೋಸ್ಕರ ಎಷ್ಟು ಹಣ ಬಿದ್ರು ಸರ್ಕಾರದೊಂದಿಗೆ ಹೋರಾಡಬೇಕು ಕಂದ. ಎಲ್ಲ ಒಂದು 50 ಬಾಟ್ಲು ನೀರ ಇಟ್ಕೊಂಡು ಒಂದು 500 ಜನ ಸೇರಿಸ್ಕೊಂಡು ರಾಜಕೀಯ ಬೆಳೆ ಬೇಯಿಸ್ಕೊಕ್ಕೆ ಫೋಟೋದವ್ರಿಗೆ ಪೇಪರ್ನವ್ರಿಗೆ ಟಿವಿಗೆ ಪೂಜೆ ಕೊಟ್ಕೊಂಡು ಮೀಟಿಂಗ್ ಮಾಡೋದು ದೊಡ್ಡಲ್ಲ ಕಂದ್ಲ. ಹಳ್ಳಿಗೆ ಮನೆ ಮನೆಗೆ ಆಡು ಮೂಲಕ ನಾಟಕದ ಮೂಲಕ ನಮ್ಮ ರೈತರ ಬಗ್ಗೆ ನೀರ ಬಗ್ಗೆ ಹೇಳಿ ಹೇಳಿ ರೈತರಿಗೆ ಧೈರ್ಯ ಕೊಡುವಂಥ ಕೆಲಸ ಆಗಬೇಕು ಕಂದ.
ಈ ಸರ್ಕಾರದ ಕೆಲ್ಸವೇ ಅಂತಂದ್ರೆ ದೇವ್ರ ಕೆಲ್ಸ ಅಲ್ವಣ, ಅವ್ರು ಯಾಕಣ್ಣ ಮಾಡೋದಿಲ್ಲ? ಹ್ಞೂ ಕಲ್ಲ ಕಲ್ಲಣ್ಣ, ಸರ್ಕಾರದ ಕೆಲಸ ಅಂದ್ರೆ ದೇವ್ರ ಕೆಲಸ ಅಂತ ಕಲ್ಲ. ಆದ್ರೆ ಈಗ ಎಲ್ಲ ಸರ್ಕಾರದ ಕೆಲಸವ ದೇವ್ರ ಕೆಲಸ ಅಂತ ಮಾಡಾರು. ಇವ್ರು ನಮ್ಗೆ ಎಂತ ದೇವ್ರು ಅಂತಂದ್ರೆ ಒಂದ್ ತಮಾಷೆ ಹೇಳ್ತೀನಿ ಕೇಳ. ಅದ್ಯಾವ ತಮಾಷೆ ಹೇಳಣ? ಹಿಂಗೆ ಒಬ್ಬ ಕಲ್ಲಣ್ಣ ಕವಿ ಇದ್ದಂತೆ ಕಲ್ಲ. ಅವ್ನ ಯಾವಾಗ್ಲೂ ಕತೆ ಕವನ ಕಾದಂಬರಿ ಅನ್ಕ ಬರ್ಕ ಕೂತಿದ್ನಂತೆ. ಆದ್ರೆ ಅವ್ನ ಏನೇ ಬರದ್ರು ಅವ್ನ ಜೀವನ ಮಂಕು ಆಗ್ಬಿಟ್ಟಿದ್ದು ಕಲ್ಲ. ಯಾಕಣ? ಅವ್ನ್ ಬರದ್ ಕತೆ ಕವನ ಅವ್ನ ಹೊಟ್ಟೆ ತುಂಬಿಸ್ತಿರ್ನಿಲ್ಲ, ಎಡ್ತಿ ಮಕ್ಳ ಚೆನ್ನಾಗಿ ಇಟ್ಕೋ ಕಾಯ್ತಿರ್ನಿಲ್ಲ, ಅಷ್ಟೇ ಯಾಕ ಅವ್ನ ಪೆನ್ ತಗೊಳಕ್ ಅವ್ನ ಕೈಲಿ ಆಯ್ತಾ ಇರ್ನಿಲ್ಲ ಅಂತಕ್ಕಂಥ ಕವಿಗೆ ಅಂತ ಕಷ್ಟ ಬದುಕ್ತಾ ಇದ್ನ ಕವಿ. ಹಿಂಗೆ ಒಂದಿನ ಕವಿ ಕವನ ಬರೀಕೆ ಅನ್ಬಿಟ್ಟು ಬಾವಿ ಕಟ್ಟೆ ಮೇಲೆ ಕೂತ್ಕೊಂಡು ಕವನ ಬರೀತಾ ಇದ್ನ. ಕವನ ಬರೀತಾ ಬರೀತಾ ಪೆನ್ನು ಜಾರಿ ಬಾವಿ ಒಳಗೆ ಬಿದ್ದೋಗ್ಬಿಟ್ಟದಕ್ಕಂತ. ಆಗ ಕವಿ ಇದ್ದುದ್ದು ಒಂದು ಪೆನ್ನು ಅದು ಬಾವಿಯೊಳಗೆ ಬಿದ್ದೋಯ್ತಲ್ಲಪ್ಪ ಅನ್ಕಂದ ದೇವ್ರಿಗೆ ನನ್ನ ಮೇಲೆ ಇನ್ನೂ ಕರುಣೆ ಬಂದಿಲ್ಲ ಅಂತ ಕಾಣಿಸುತ್ತೆ, ಜೀವನವೆಲ್ಲ ನೋವು ಅನುಭವಿಸೋದೇ ಆಗೋಯ್ತು ಅನ್ಕಂದು, ನಾನು ತಾನು ಯಾಕೆ ಬದುಕಿರ್ಬೇಕು ಅನ್ಕಂದು ಸಾಯಿ ಮಾ ಅನ್ಕಂದು ಪೆನ್ ಬಿದ್ದಂಗೆ ನಾನು ಬಾವಿಯೊಳಗೆ ಬಿದ್ದು ಸತ್ವಾಗ ಅನ್ಬಿಟ್ಟು, ದೇವ್ರೇ ಪೆನ್ನ ಕರ್ಕಂದಂಗೆ ನನ್ನ ಕರ್ಕಪ್ಪ ಅಂತಂದ್ಬಿಟ್ಟು ಬಾವಿಯೊಳಗೆ ಬೆಳಮ ಅನ್ಬಿಟ್ಟು ಒಬ್ಬ ಗವನ ಕಂದ್ಲ. ಅಷ್ಟೊತ್ತಿಗೆ ದೇವ್ರು ಬಾವಿ ಒಳಗಿಂದ ಪ್ರತ್ಯಕ್ಷ ಆಗ್ಬಿಟ್ಟು, ತಡಿ ಬಾಲ್ಕ ತಡಿ ಬಾಲ್ಕ ಸಾಯ್ಬೇಡ, ಬಾಲ್ಕ ನಿನ್ಗೇನು ಹೊರ ಬೇಕು ಕೇಳು ಕೊಡ್ತೀನಿ ಅಂತಂತೆ ದೇವ್ರು. ಆಮೇಲೆ ಆಗ ಕವಿ ದೇವ್ರು ನೋಡಿದ ಕುಸಿಲಿ, ನನಗೇನು ಬೇಡ ದೇವ್ರೇ, ಬಾವಿ ಒಳಗೆ ಬಿದ್ದಾಗಿರು ನನ್ನ ಪೆನ್ ತಂದು ಕೊಟ್ಬಿಡು ಸಾಕು ಅಂದಂತೆ. ಆಗ ದೇವ್ರು ಆಯ್ತು ಇರು ಬಾಲ್ಕ ಅನ್ಬಿಟ್ಟು ಬಾವಿ ಒಳಗಿಂದ ಒಂದು ಚಿನ್ನದ ಪೆನ್ನ ಎತ್ಕ ಬಂದು ತಕೋ ಬಾಲ್ಕ ನಿನ್ ಪೆನ್ ಅಂತಂತೆ ಕಂದ್ಲ. ಆಗ ಕವಿ ಈ ಚಿನ್ನದ ಪೆನ್ನು ನಂದಲ್ಲ ನಂದಲ್ಲ ಅನ್ನಂತೆ. ಆಗ ದೇವ್ರು ಯಾವ್ದಾದ್ರೇನು ಇದು ಚಿನ್ನದ ಪೆನ್ನು ಕಂದ್ ತಕೋ ಬಾಲ್ಕ ಅಂತಂತೆ. ಆಗ ಇವನ್ ಏನ್ ಮಾಡಿದ್ರು ದೇವ್ರ ಹತ್ರ ಚಿನ್ನದ ಪೆನ್ನ ಇಸ್ಕನಿಲ್ವ ಅಂತಕ್ಕಂದ, ಈ ಪೆನ್ ನಂದಲ್ಲ ನಂದಲ್ಲ ಅಂತ ಶುರು ಮಾಡ್ಕಂದಂತೆ. ಆಗ ದೇವ್ರಿಗೆ ಕ್ವಾಪ್ ಹಾಕ್ಬಿಟ್ಟು ತಿರುಪನ ಬಾವಿ ಒಳಕ್ಕೆ ಮುಳುಗಿ ಒಂದ್ ಬೆಳ್ಳಿ ಪೆನ್ನ ತಕೊಬೋದು, ತಕೋ ಬಾಲ್ಕ ಇದೆಯೇ ನೋಡು ನಿನ್ ಪೆನ್ನು ಅಂತಕ್ಕಂದ್ಲ ದೇವ್ರು. ಆಗ ಕವಿ ಇದು ನನ್ನ ಪೆನ್ನಲ್ಲ ಅನ್ನಂತೆ. ಆಗ ದೇವ್ರು ತಿಕ್ಲದ್ ಪುಟ್ಪುನ ನೀರೊಳಕ್ಕೆ ಮುಳುಗಿ ಅವ್ನ ನಿಜವಾದ ಪೆನ್ನ ತಂದು ತೋರಿಸ್ಬಿಡ್ತಕ್ಕಂದ. ಹಂಗ ಆಗ ಕವಿ ಇದೆಯೇ ದೇವ್ರೆ ನನ್ನ ಪೆನ್ನು ಅಂತ ಸಂತೋಷ ಪಟ್ಕಂದು ಇಸ್ಕಂದು ಕುಣ್ದಾಡಕ್ಕೆ ಶುರು ಮಾಡ್ಕಂದಂತಕ್ಕಂದ. ಆಗ ದೇವ್ರಿಗೆ ಇವನಿ ಅಂತ ಸತ್ಯವಾದ ಮನ್ಸ ಅಂತ ಖುಷಿ ಆಗ್ಬಿಟ್ಟು ಅವ್ನ ಸತ್ಯಕ್ಕೆ ಮೆಚ್ಚಿ ಮೊದಲು ತೋರಿಸಿದಂತ ಚಿನ್ನದ ಪೆನ್ನು ಬೆಳ್ಳಿ ಪೆನ್ನು ಎರಡು ಅವ್ನಿಗೆ ಕೊಟ್ಬಿಟ್ಟು ಹೊಂಟೋಯ್ತ ದೇವ್ರು ಕಂದ್ಲ. ಅದೃಷ್ಟ ಮಾಡಿದ್ನ ಕನ್ನಡ ಸರಿ. ಅಷ್ಟೊತ್ತಿಗೆ ಅವ್ನ ಹೆಂಡತಿ ಬಂದ್ಬಿಟ್ಟು ಗಂಡ ಸಂತೋಷವಾಗಿರ್ತ ನೋಡ್ಬಿಟ್ಟು ಏನ್ ಇಷ್ಟೊಂದು ಸಂತೋಷದಿಂದ ಕುಣಿತಾ ಇದ್ರಲ್ಲ ಯಾಕೆ ಅಂತ ಗಂಡವನ್ನ ಕೇಳೋಳಕ್ಕಂದ್ಲ. ಆಗ ಗಂಡ ನಡೆದಂತ ವಿಷಯ ಎಲ್ಲನೂ ಹೇಳ್ಬಿಟ್ಟು ದೇವ್ರು ಕೊಟ್ಟಿದ್ದಂತ ಚಿನ್ನದ್ದು ಬೆಳ್ಳಿದ್ದು ಪೆನ್ಗಳ ಎಡ್ತಿಗೆ ತೋರಿಸುದಂತೆ. ಆಗ ಏನ್ ಈ ಕವಿ ಎಡ್ತಿಗೆ ಎಲ್ಲೂ ಇಲ್ಲದ ಕೋಪೆ ಬಂದ್ಬಿಟ್ಟು ಏನ್ ಗಂಡನ್ಗೆ ಸಿಕ್ಕಪಟ್ಟೆ ಬೋಯ್ತೋಳಕ್ಕಂದ್ಲ. ಏನಂತಣ ಅಲ್ಲ ಕಣ ನಿನ್ ಮನೆ ಹಾಳಾಗ ದೇವ್ರ ಹತ್ರ ಚಿನ್ನ ಬಳ್ಳಿ ಕೇಳ್ದೆ, ಒಡವೆ ವಸ್ತ್ರ ಕೇಳ್ದೆ, ದುಡ್ಡು ಕಾಸು ಮನೆ ಮಠ ಕೇಳ್ದೆ, ಪುಟ್ಬೋಸಿ ಎರಡು ಪೆನ್ನ ಇಸ್ಕಂದು ಕುಣಿತಾ ಇದೆಯಲ್ಲ, ನಿನ್ನ ಕಟ್ಕಂಡ್ ಜೀವನದಲ್ಲಿ ಒಂದಿನ ಸುಖ ಪಡ್ಲಿಲ್ಲ, ನಿಂದ ಯಾವತ್ತು ಅಡ್ಬಳೆ ಆಗೋಯ್ತು, ನಿಂತ ವಿರುದ್ಧಕ್ಕಿಂತ ಬಾವಿ ಬಿದ್ದು ಸಾಯಿದೆ ಮೇಲು ಅಂತ ಕವಿ ಅಂತಿ ಆ ಬಾವಿ ಒಳಕ್ಕೆ ಬಿದ್ದೋಗ್ಬಿಟ್ಟೊಳಕ್ಕಂದ್ಲ. ಏನಿ ಕವಿ ವಂಗ್ಲೋ ಅಂತ ಬಾಯಿನ ಬಡ್ಕಂಡ್ ಅಳಗ್ ಶುರು ಮಾಡ್ಕಂದಂತೆ. ಆಗ ತಿರುಪುನ ದೇವ್ರು ಪ್ರತ್ಯಕ್ಷ ಆಗಿ ಏನ್ ಕವಿಯ ಕೇಳ್ತಾವನೆ, ಏನಂತಣ ಮಂತೇನೆ ಏನ್ ಪ್ರಾಬ್ಲಮ್ ಅಂತ. ಆಗ ಕವಿ ನನ್ನ ಎಡ್ತಿ ಬಾಯೊಳ ಬಿದ್ದೋಗ್ಬಿಟ್ಟಳೆ ದೇವ್ರೆ, ಅದ್ ಕಳ್ತಾವನಿ ಅಂದಂತೆ. ಆಗ ದೇವ್ರು ಒಡಬೇಡ ಇರಯ್ಯ, ನೀನ್ ಎಡ್ತಿಯ ನಾನು ಕರ್ಕ ಬರ್ತೀನಿ ಅನ್ಬಿಟ್ಟು ನೀರೊಳಗೆ ಮುಳುಗ್ಬಿಟ್ಟು ಮಹಾರಾಣಿ ಅಂತ ಚಿನ್ನಂಗೆ ಪಣ ಪಣ ಮಿಣ್ಮಿಣ ಅಂತ ಒಳಿತಾ ಇರೋಳ ತಕ ಬಂದು ದೇವ್ರು ತೋರಿಸ್ಬಿಟ್ಟು ಇವಳಿಯ ನೋಡಯ್ಯ ಕವಿವರ್ಯ ನೀನ್ ಎಡ್ತಿ ಅಂತ ಕೇಳ್ತಂತೆ ಕಂದ್ಲ. ದೇವ್ರು ಹಂಗ ಅಂದುದೇ ತಡ, ಈ ಕವಿ ಹೌದು ದೇವ್ರ ಇವಳೇ ನಾನು ಎಡ್ತಿ ಅಂತ ಅನ್ಬಿಟ್ಟವ್ರೆ. ಏನ್ ದೇವ್ರಿಗೆ ಅದೆಲ್ಲಿ ತ ಕೋಪ ಅಲ್ಲ, ಇವನು ಬಹಳ ಸತ್ಯವಂತ ಅನ್ಬಿಟ್ಟು ಇವ್ನು ನಿಜವಾದ ಹೆಂಡತಿಯ ಬಾವಿ ಒಳಗೆ ಬಿಟ್ಬಿಟ್ಟು ಇವ್ನು ಸತ್ಯ ಪರೀಕ್ಷೆ ಮಾಡಿ ಮತ್ತೆ ಚಿಂದಂತ ಎಣ್ಣ ತೋರಿಸೋದು ಇವಳಿಯೇ ನಾನು ಇರ್ತೀಯ ಅಂತ ನಾನು ಅನ್ಕಂದು ಏನಿ ಕವಿಗೆ ದೇವ್ರು ಬಾಯಿ ಬಂದ ಬೋಯ್ಕೋ ಶುರು ಮಾಡ್ಕಂತ ಕಂದ. ಏನಂತಣ ಅಲ್ಲ ಕಣೆ, ಆ ಮನುಷ್ಯರೇ ನೀವು ಎಂತ ದುರಾಸೆ ಜನಗಳು, ನೀವು ಅದ್ಕೇರು ಉಣ್ಣುಕ್ಕಿಲ್ಲದೆ ತಿನ್ನುಕ್ಕಿಲ್ಲದೆ ಸಾಲಗಾರರಾಗಿ ಅಬೆಪೆರಿಗಳ ಬದುಕ್ತಾ ಇರೋದು, ನೀವು ಮನುಷ್ಯರು ಮೋಸಕಾರರು ಸುಳ್ಳುಗಾರರು, ದೇವ್ರ ದುಡ್ಡನ್ನ ತಿನ್ನುವರು, ಕೊನೆಗೆ ದೇವ್ರೆ ಕಳ್ತನ ಮಾಡೋರು, ಹಂಗೆ ಹಿಂಗೆ ಅನ್ಕಂದು ಏನ್ ದೇವ್ರು ಒಂದೇ ಸಮನೆ ಬೋಯ್ಕಕ್ಕೆ ಶುರು ಮಾಡ್ಕಂತ ಕಂದ. ಆಮೇಲೆ ಆಗ ಕವಿ ಅಲ್ಲಕ್ಕನಯ್ಯ ದೇವ್ರೇ ಯಾಕೆ ಹೋಯ್ತಾ ಇದೀಯ ಅಂತ ಮೊದ್ಲು ಹೇಳ್ಬಿಟ್ಟಾರು ಬೊಯ್ಯಿ ಅಂತಂತೆ. ಅದಕ್ಕೆ ದೇವ್ರು ಇನ್ನೇನಯ್ಯ ಮತ್ತೆ ಮೊದ್ಲೇ ಪೆನ್ಗಳ ತೋರಿಸಿದಾಗ ನೀನು ನಂದಲ್ಲ ನಂದಲ್ಲ ಅಂತ ಸತ್ಯ ಹೇಳ್ದೆ, ನೀನು ಸತ್ಯಕ್ಕೆ ಮೆಚ್ಬಿಟ್ಟು ನಾನು ಮೂರು ಪೆನ್ಗಳನ್ನ ಕೊಟ್ಬಿಟ್ಟು ಹೋದಿ, ಈಗಲೂ ನೀನು ಸತ್ಯನ ಹೇಳಿಯೇನು ಅನ್ಕಂದು ಚಿಂದಂತ ಎಣ್ಣ ಮೊದಲು ತೋರಿಸಿದ್ರೆ ಇವಳಿಯನ್ನ ನೆಡ್ತಿ ಅಂತೀಯಲೇ, ನೀನು ಬೊಯ್ಬಾರ್ದೆ ಹೇಳು ಅಂತಂತೆ ದೇವ್ರು. ಆಗ ಕವಿ ಅಯ್ಯೋ ದೇವ್ರೆ ನೀನು ಯಾಕೆ ನಾನು ಬೊಯ್ತಾ ಇದೀಯ ಅಂತ ನನಗೂ ಗೊತ್ತು ಕಣ, ಕೇಳು ನಾನೇ ಹೇಳ್ತೀನಿ, ಮೊದಲು ಸಾರಿ ಪೆನ್ಗಳ ತೋರಿಸಿದಾಗ ನಾನು ನಿಜ ಹೇಳ್ತೀನಿ, ನೀನು ಮೂರು ಪೆನ್ನು ನಾನು ಕೊಟ್ಬಿಟ್ಟೆ ಒಪ್ಕತ್ತೀನಿ, ಈಗಲೂ ನಾನು ಇವಳು ನನ್ನ ಹೆಡ್ತಿಯಲ್ಲ ನನ್ನ ಹೆಡ್ತಿಯಲ್ಲ ಅಂತ ನಿಜ ಹೇಳಿದ್ರೆ ಇವನು ಸತ್ಯನೇ ಹೇಳ್ದ ಅಂತ ತಿಳ್ಕೊಂಡು ನೀನು ಬಾಲ್ಕ ನೀನು ಸತ್ಯಕ್ಕೆ ಮೆಚ್ಚಿವನು ಅನ್ಕಂದು ಮೂರು ಜನ ಹೆಡ್ತಿರೋದು ನನಗೆ ಕೊಟ್ಬಿಟ್ಟು ಹೋದ್ರೆ ನಾನು ಈಗಲೇ ಒಬ್ಬಳು ಬೋಟಿಯಾಗಿ ಕಟ್ಕೊಂಡು ಮೇಂಟೈನ್ ಮಾಡೋ ಕಾಯ್ತಾ ಇಲ್ಲ, ಇನ್ನು ಮೂರು ಜನ ಹೆಡ್ತಿರ್ನ ಹೆಂಗ್ ಮೇಂಟೈನ್ ಮಾಡಾನೆ ಅಂತ ಮೊದಲು ತೋರಿಸ್ತೋಣ ನನ್ನ ಹೆಡ್ತಿ ಅನ್ಬಿಟ್ಟಿದ್ದೇವ್ರೆ ಅಂದಂತೆ ಕವಿ. ಆಮೇಲೆ ಏನ್ ಕವಿ ಮಾತಾ ಕೇಳ್ಬಿಟ್ಟು ದೇವ್ರಿಗೆ ಮೂರ್ಛೆ ಹೋದಂಗಾಗಿ ಅದ್ಕೇಲೂರೆ ಏನು ಇವ್ನು ಅರಮನಸರು ದೇವ್ರನ್ನೇ ಕಲ್ ಮಾಡ್ಕೊಂಡು ಕಣ್ಣು ಮುಗ್ಗೆಲ್ಲ ಎಣ್ಣೆ ಸುರುಕ ನಿಂತಿರುದು ಅಂತ ಅಂದ್ಬಿಟ್ಟು ಹೊಂಟೋ ಅಂದಂತಕ್ಕಲ್ಲ ದೇವ್ರು, ಹಂಗೆ ಸರ್ಕಾರ ಕೆಲಸ ದೇವ್ರ ಕೆಲಸ ಅಂತ ಎಲ್ಲಿ ಮಾಡಾರ್ತಕ್ಕಲ್ಲ. ಮಲ್ಲಣ್ಣ ನನಗಂತೂ ಸರ್ಕಾರ ಕೆಟ್ಟದ್ದ ಇಲ್ಲ ಜನಗಳು ಕೆಟ್ಟವ್ರೋ ಅಂತ ಒಂದು ಅರ್ಥ ಆಗದೆ ನನಗೆ ತಲೆ ಕೆಟ್ಟೋಗ್ಬಿಟ್ಟದೆ ಹೋಗೋಣ. ನಿನಗೆ ಈಗ ತಲೆ ಕೆಟ್ಟಾಗದಕ್ಕಂತಕ್ಕಲ್ಲಣ್ಣ, ನಮ್ಮ ಜನಗಳಿಗೆ ತಲೆ ಕೆಟ್ಟೋಗಿ ಭಾಳ ವರ್ಷ ಆಗದಕ್ಕಂದ್ಲ. ಅದೆಂಗಣ್ಣ ಭಾಳ ವರ್ಷದಿಂದ ನಮ್ಮ ಜನಗಳಿಗೆ ತಲೆ ಕೆಟ್ಟೋಗಿದ್ದದ?
ಹೇಳ್ತೀನಿ ಕೇಳಕ್ಕಲ್ಲಣ್ಣ, ನಮ್ ಜನಗಳು ಸರ್ಕಾರಗಳು ನಂಬ್ಕೊಂಡ್ ಬದುಕ್ತಾ ಇರೋ ಜನ ಅಲ್ವಲ್ಲ. ಊರ್ಗೊಂದ್ ರೋಡ್ ಬೇಕಾಗ್ಲಿ ಸರ್ಕಾರನೇ ಕಾಯ್ತಾರೆ, ನೀರ್ ಬೇಕಾಗ್ಲಿ ಸರ್ಕಾರನೇ ಕಾಯ್ತಾರೆ, ಒಂದ್ ಮೋರಿ ಬೇಕಾದ್ರೂ ಸರ್ಕಾರನೇ ಕಾಯ್ತಾರೆ. ಯಾಕಂದ್ಲ ಹಂಗೆ ಸರ್ಕಾರದವ್ರ ತಾನೆ ಎಷ್ಟು ಅಂತ ಮಾಡಾರ ರೈತರಿಗೆ. ಅವ್ರ ಹೆಚ್ಚಿಗೆ ಸೀರೆನೇ ತೆಗ್ದಾರು, ಒಡವೆನೇ ತೆಗ್ದಾರು, ಮನೆನೇ ಕಟ್ಟಾರು, ಆಸ್ತಿನೇ ತೆಗ್ದಾರು. ಅವ್ರದೇ 108 ತೂತ್ಕೊಳವೆ ಸರ್ಕಾರ ದುಡ್ಡು, ಅವ್ರಿಗೆ ಸಾಲುವುದಿಲ್ಲ. ಇನ್ನು ಇವ್ರುಗಳಿಗೆ ನಿಂತಂದು ರೋಡ್ ಮೋರಿ ಮಾಡಾರ್ಲ. ಸಾಲುವ ಸೋಲುವ ದಪ್ಪ ತರ ಮಾಡ್ಕೊಂಡು ನಾವು ಸರ್ಕಾರದಲ್ಲಿ ಇರೋದು 1 ವರ್ಷ 6 ತಿಂಗಳು. ನಾವು ಮಾಡ್ಕೊಡೋ ಮೋರಿ ರೋಡ್ ಟ್ಯಾಂಕಿ ಅಷ್ಟಿನ ಉಳ್ಕಂದ್ರು ಸಾಕು ಅಂದ್ಬಿಟ್ಟು ದುಡ್ಡು ಮಾಡ್ಕೋತಾರೆ. ಯಾಕಂದ್ಲ ಲೋಕಲ್ಲಣ್ಣ, ಏನಣ್ಣ ಇವ್ರು ಮಾಡ್ಕೊಂಡ್ ಸಾಲ ಎಲ್ಲನೇ ಕೊನೆಗೆ ನಮ್ ರೈತರು ತಲೆಗೆ ಕಟ್ಬಿಟ್ಟು ತಮ್ಮ ತಲೆ ಮೇಲೆ ರೇಷ್ಮೆ ಸಾಲ ಹೊತ್ಕೊಂಡು ಹೊಂಟೋಯ್ತಾರೆ. ಯಾಕಂದ್ಲ ಸಾಲ ಹೊರ್ದಾರ್ದೆ ನಮ್ ಜನಗಳು ಒಸಿ ಜನ ವಿಷ ಕುಡ್ಕೊಂಡ್ ಸಾಯ್ತಾರೆ. ಒಸಿ ಜನ ಸರ್ಕಾರವೇ ಬೇಡ, ಬೇರೆ ಸರ್ಕಾರ ಅಧಿಕಾರಕ್ಕೆ ತರುಮ ಅನ್ಬಿಟ್ಟು ವರ್ಷಕ್ಕೆ 3 ಸರ್ಕಾರ ಅಧಿಕಾರಕ್ಕೆ ತರ್ತಾರೆ. ಯಾಕಂದ್ಲ ಅದಕ್ಕೆ ಹೇಳ್ತಾವ್ನಿ ಕಲ್ಲಣ್ಣ, ಹೊಲವನ್ನೋ ಒತ್ತಿದೆವು ಬೆಳೆಯನ್ನೋ ಬಿತ್ತೆವೋ, ಹೊಲವನ್ನೋ ಒತ್ತಿದೆವು ಬೆಳೆಯನ್ನೋ ಬಿತ್ತೆವೋ, ನಮ್ಮ ರಕ್ತ ನೀರು ಮಾಡಿ ಹಸಿರು ಕ್ರಾಂತಿ ಮಾಡಿದೆವೋ, ನಮ್ಮ ರಕ್ತ ನೀರು ಮಾಡಿ ಹಸಿರು ಕ್ರಾಂತಿ ಮಾಡಿದೆವೋ. ಶ್ರಮವು ಯಾರಿಗೋ ಸಿರಿಯು ಯಾರಿಗೋ, ಶ್ರಮವು ಯಾರಿಗೋ ಸಿರಿಯು ಯಾರಿಗೋ. ಗಳ ತೋಡಿದೆವು ತೆಂಗುಗಳ ನೆಟ್ಟೆವೋ, ಹುಂಡಿಗಳ ತೋಡಿದೆವು ತೆಂಗುಗಳ ನೆಟ್ಟೆವೋ, ನಮ್ಮ ಬೆವರ ನೀರು ಮಾಡಿ ತೋಟಗಳಿಗೆ ಹರಿಸಿದೆವು, ನಮ್ಮ ಬೆವರ ನೀರು ಮಾಡಿ ತೋಟಗಳಿಗೆ ಹರಿಸಿದೆವು. ಬೆಲೆಯು ಯಾರದೋ ಬೆವರು ಯಾರದೋ ಅಣ್ಣ, ಬೆಲೆಯು ಯಾರದೋ ಬೆವರು ಯಾರದೋ. ನಂಬಿಕೊಂಡು ಕಂಗಲಾದ ಜನ ನಾವು, ತೆಂಗುಗಳ ನಂಬಿಕೊಂಡು ಕಂಗಲಾದ ಜನ ನಾವು. ತೆಂಗುಗಳಿಗೆ ಬಂದಿ ತಣ್ಣ ಗೋರನು ಸೀರೋಗವೋ, ತೆಂಗುಗಳಿಗೆ ಬಂದಿ ತಣ್ಣ ಗೋರನು ಸೀರೋಗವೋ. ಕಾಯ ಇಲ್ಲವೋ ಎಳ್ನೀರು ಇಲ್ಲವೋ, ಕಾಯ ಇಲ್ಲವೋ ಎಳ್ನೀರು ಇಲ್ಲವೋ. ಹೊಲವನ್ನು ಒತ್ತಿದೆವು ಬೆಳೆಯನ್ನು ಬಿಟ್ಟೆವೋ, ಹೊಲವನ್ನು ಒತ್ತಿದೆವು ಬೆಳೆಯನ್ನು ಬಿಟ್ಟೆವೋ. ನಮ್ಮ ರಕ್ತ ನೀರು ಮಾಡಿ ಹಸಿರು ಕ್ರಾಂತಿ ಮಾಡಿದೆವೋ, ನಮ್ಮ ರಕ್ತ ನೀರು ಮಾಡಿ ಹಸಿರು ಕ್ರಾಂತಿ ಮಾಡಿದೆವೋ. ಶ್ರಮವು ಯಾರಿಗೋ ಸಿರಿಯು ಯಾರಿಗೋ ಅಣ್ಣ, ಶ್ರಮವು ಯಾರಿಗೋ ಸಿರಿಯು ಯಾರಿಗೋ. ಹಸು ಎಮ್ಮೆ ಸಾಕಿದೆವು ಮೇವುಗಳ ಹಾಕಿದೆವೋ, ಹಸು ಎಮ್ಮೆ ಸಾಕಿದೆವು ಶ್ರಮವ ದಾನ ಮಾಡಿ ಹಾಲನ್ನು ಹಿಂಡಿದೆವೋ, ನಮ್ಮ ಶ್ರಮವ ದಾನ ಮಾಡಿ ಹಾಲನ್ನು ಹಿಂಡಿದೆವೋ. ಹಾಲು ಯಾರಿಗೋ ನೀರು ಯಾರಿಗೋ ಕೇಳಿ, ಹಾಲು ಯಾರಿಗೋ ನೀರು ಯಾರಿಗೋ. ಓಟುಗಳ ಹಾಕಿದೆವು ಸೀಟುಗಳ ಕೊಡಿಸಿದೆವೋ, ಓಟುಗಳ ಹಾಕಿದೆವು ಸೀಟುಗಳ ಕೊಡಿಸಿದೆವೋ. ನಮ್ಮ ಶಕ್ತಿ ತ್ಯಾಗ ಮಾಡಿ ರಾಜ್ಯವನ್ನು ಕಟ್ಟಿದೆವೋ, ನಮ್ಮ ಶಕ್ತಿ ತ್ಯಾಗ ಮಾಡಿ ರಾಜ್ಯವನ್ನು ಕಟ್ಟಿದೆವೋ. ನೋಟು ಯಾರಿಗೋ ಲಾಟಿ ಏಟು ಯಾರಿಗೋ ಅಣ್ಣ, ನೋಟು ಯಾರಿಗೋ ಏಟು ಯಾರಿಗೋ. ಹೊಲವನ್ನು ಒತ್ತಿದೆವು ಬೆಳೆಯನ್ನು ಬಿತ್ತೆವೋ, ಹೊಲವನ್ನು ಒತ್ತಿದೆವು ಬೆಳೆಯನ್ನು ಬಿತ್ತೆವೋ. ನಮ್ಮ ರಕ್ತ ನೀರು ಮಾಡಿ ಹಸಿರು ಕ್ರಾಂತಿ ಮಾಡಿದೆವೋ, ನಮ್ಮ ರಕ್ತ ನೀರು ಮಾಡಿ ಹಸಿರು ಕ್ರಾಂತಿ ಮಾಡಿದೆವೋ. ಶ್ರಮವು ಯಾರಿಗೋ ಸಿರಿಯು ಯಾರಿಗೋ, ಶ್ರಮವು ಯಾರಿಗೋ ಸಿರಿಯು ಯಾರಿಗೋ ಅಣ್ಣ, ಶ್ರಮವು ಯಾರಿಗೋ ಸಿರಿಯು ಯಾರಿಗೋ, ಶ್ರಮವು ಯಾರಿಗೋ.